ಪುಣ್ಯಕ್ಷೇತ್ರವಾದ ಪಂಡರಾಪುರ, ಪರಮ ಪಾವನ ಕಲ್ಯಾಣ ಮೂರ್ತಿ ಶ್ರೀ ಪಾಂಡುರಂಗನ ಆಲಯವಿರುವ ತಾಣ, ಮಹಾವಿಷ್ಣುವಿಗೆ ಶತಕೋಟಿ ನಾಮಗಳು. ಎಲ್ಲಾ ನದಿಗಳು ಎಲ್ಲೋ ಹುಟ್ಟಿ ಕಟ್ಟಕಡೆಯಲ್ಲಿ ಸಾಗರವನ್ನೇ ಸೇರುವಂತೆ ಯಾವ ಹೆಸರಿನಲ್ಲಿ ಪೂಜಿಸಿದರೂ ವಿಶ್ವರೂಪಿಯಾದ ಆ ಮಹಾವಿಷ್ಣುವಿಗೆ ಸಲ್ಲುತ್ತದೆ. ಮಹಾವಿಷ್ಣುವು ತನ್ನ ಭಕ್ತ ಪುಂಡಲೀಕನಿಗೆ ದರ್ಶನ ಕೊಡಲೆಂದು ವೈಕುಂಠದಿಂದ ಭೂಲೋಕಕ್ಕೆ ಧಾವಿಸಿ ಬಂದು ನಿಂತ ಸ್ಥಳವೇ ಈ ಪಂಡರಾಪುರ ಮಹಾಕ್ಷೇತ್ರ. ಭಗೀರಥನು ಗಂಗೆಯನ್ನು ಭೂಲೋಕಕ್ಕೆ ತಂದಾಗ ಅದರಲ್ಲಿ ಅನೇಕ ಶಾಖೆಗಳು ಉದ್ಭವಿಸಿದವು. ಅವುಗಳಲ್ಲಿ ಒಂದು ಪವಿತ್ರವಾದ ಈ ಚಂದ್ರಭಾಗಾ ನದಿಯನ್ನು ನೋಡಿದರು. ಪರಮ ಪವಿತ್ರವಾದ ಈ ನದಿಯಲ್ಲಿ ಸ್ನಾನ ಮಾಡಿ ಪಾಂಡುರಂಗನನ್ನು ಕಾಣಲು ಭಕ್ತರು ಹೋಗುತ್ತಿದ್ದಾರೆ. ಭಕ್ತರು ದೇವರನ್ನು ಅರಸಿದರೆ ಆ ದೇವರು ಭಕ್ತರನ್ನು ಹುಡುಕುತ್ತಾ ಬರುವನೆಂಬುದಕ್ಕೆ ಈ ಕ್ಷೇತ್ರವೇ ಒಂದು ಸಾಕ್ಷಿ. ವಿಠಲ ಎಲ್ಲೇ ಇರಲಿ, ಅವನು ಎಲ್ಲರಿಗೂ ಸೇರಿದವನು ಎನ್ನುವಂತೆ ಭಾರತದ ಎಲ್ಲಾ ಮೂಲೆ ಮೂಲೆಗಳಿಂದಲೂ ಜಾತಿ ಮತ ಭೇದಗಳಿಲ್ಲದೆ ಯಾತ್ರಿಕರು ಪ್ರವಾಹದಂತೆ ನುಗ್ಗಿ ಬಂದು ಈ ಕ್ಷೇತ್ರದಲ್ಲಿ ಜನ್ಮ ಸಾರ್ಥಕ ಮಾಡಿಕೊಳ್ಳುವರು. ಇದೊಂದು ಸರ್ವಧರ್ಮ ಸಮನ್ವಯ ಕ್ಷೇತ್ರ. ಮಹಾವಿಷ್ಣುವು ವಿಠಲನಾಗಿ ಕುದುರೆಯೇರಿ ಈ ಪುಣ್ಯ ಸ್ಥಳಕ್ಕೆ ಬಂದನೆಂದು ಪ್ರತೀತಿ. ಆ ಕುದುರೆಯ ಸಂತತಿಯೇ ಇಂದಿಗೂ ಪೂಜಾರ್ಹವಾಗಿ ಈ ಶುಭ ದಿನದಲ್ಲಿ ಉತ್ಸವಕ್ಕೆ ಮುಂಚೆ ಕುದುರೆಗೆ ವಿಶೇಷ ಪೂಜೆ ಮಾಡುವ ಇಂದು ಪೌರ್ಣಮಿ, ಬ್ರಹ್ಮೋತ್ಸವದ ಶುಭ ದಿನ. ಪಾಂಡುರಂಗನನ್ನು ಮನೋಹರವಾದ ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡುವ ಈ ಜನಸಾಗರವನ್ನು ಕಂಡಿರ? ಅವರ ಕಣ್ಣುಗಳಲ್ಲಿ ಉಕ್ಕಿ ಬರುವ ಭಕ್ತಿಯ ಆನಂದೋತ್ಸಾಹವನ್ನು ನೋಡಿದಿರ? ಈ ಭೂಲೋಕದಲ್ಲಿ ಭಕ್ತಿಯ ಮಹಿಮೆಯನ್ನು ತೋರಿಸಿದ ಅಪರೂಪದ ನಾರೀ ರತ್ನ ಪರಮ ಭಕ್ತೆ ಸತೀ ಸಕ್ಕೂಬಾಯಿ. ಪಾಂಡುರಂಗನ ಸನ್ನಿಧಿಯಲ್ಲಿ ಈಕೆಗೂ ಒಂದು ದೇವಾಲಯವಿದೆ. ಇದು ಸಕ್ಕೂಬಾಯಿ ಭಕ್ತಿಯಿಂದ ಪಾಂಡುರಂಗನಿಗೆ ಮೊಸರನ್ನು ಕಡೆದು ಬೆಣ್ಣೆ ತೆಗೆದು ಅರ್ಪಿಸುತ್ತಿದ್ದ ಕೊಡ. ಇವು ಸಕ್ಕೂಬಾಯಿ ತನ್ನ ಸ್ವಹಸ್ತದಿಂದ ತೊಳೆದ ಮಡಿಪಾತ್ರೆಗಳು. ಇದು ಸಕ್ಕೂಬಾಯಿ ಉಪಯೋಗಿಸಿದ ಬೀಸೋಕಲ್ಲು. ಆ ತಾಯಿ ಉಪಯೋಗಿಸಿದ ವಸ್ತುಗಳೆಲ್ಲ ಇಂದಿಗೂ ಪೂಜಾರ್ಹವಾಗಿ ಆ ಮಹಾಭಕ್ತೆಯ ಕಥೆಗೆ ಜೀವಂತ ಸಾಕ್ಷಿಗಳಾಗಿವೆ. ಪಾಂಡುರಂಗನ ಲೀಲಾವಿನೋದವನ್ನು, ಭಕ್ತರ ಮೇಲೆ ವಿಠಲನಿಗಿರುವ ಪ್ರೇಮವನ್ನು ಕಥಾರೂಪದಲ್ಲಿ ಹೇಳಬೇಕೆಂಬ ಮಹತ್ತರ ಆಸೆಯಿಂದ ಸತೀ ಸಕ್ಕೂಬಾಯಿಯ ಜೀವನದ ಸತ್ಯ ಕಥೆಯನ್ನು ಸತ್ವಪೂರ್ಣವಾಗಿ ಚಲನಚಿತ್ರ ರೂಪದಲ್ಲಿ ಕನ್ನಡ ಕುಲಕೋಟಿಗೆ ಅರ್ಪಿಸುತ್ತಿದ್ದೇವೆ. ಇದು ಕೇವಲ ಚಿತ್ರದ ಕಥೆಯಷ್ಟೇ ಅಲ್ಲ, ಪಾಂಡುರಂಗನ ಪಾದಗಳ ದಿವ್ಯ ಸನ್ನಿಧಿಗೆ ನಮ್ಮದೊಂದು ಭಕ್ತಿಯ ಕಾಣಿಕೆ.
ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗೀ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಕರಂ ಸರ್ವಲೋಕೈಕನಾಥಂ ವಂದೇ ವಿಷ್ಣುಂ ಭವಭಯಕರಂ ಸರ್ವಲೋಕೈಕನಾಥಂ ಪಾಂಡುರಂಗ ಸಮಸ್ತ ಲೋಕಗಳಿಗೂ ತಂದೆಯಾದ ಶ್ರೀಹರಿಯ ನಾಮಸ್ಮರಣೆಯೊಂದೇ ಮುಕ್ತಿಗೆ ದಾರಿ ಎಂದು ನಾರದ ಮಹರ್ಷಿಗಳು ಗರ್ಭಿಣಿಯಾದ ಖಯಾದು ದೇವಿಗೆ ಹರಿನಾಮದ ಮಹಿಮೆಯನ್ನು ಹೇಳುತ್ತಿದ್ದಾಗ ಆಯಾಸದಿಂದ ಖಯಾದು ದೇವಿ ನಿದ್ದೆ ಹೋದಳು. ಆ ಸಮಯದಲ್ಲಿ ಹೇಳಿ ಪೂಜ್ಯರೇ ಎಂದು ಒಂದು ಸಣ್ಣ ಧ್ವನಿ ಕೇಳಿ. ನಾರದ ಮಹರ್ಷಿಗಳು ಅಚ್ಚರಿಯಿಂದ ಅತ್ತ ಇತ್ತ ನೋಡಿದರು. ನಾನು ಗುರುಗಳೇ ಹೇಳಿ ಎಂದಿತು ಆ ಮಹಾತಾಯಿಯ ಗರ್ಭದಲ್ಲಿದ್ದ ಶಿಶು. ನಾರದ ಮಹರ್ಷಿಗಳಿಗೆ ಆದ ಆಶ್ಚರ್ಯ ಅಷ್ಟಿಷ್ಟಲ್ಲ, ಆ ಕ್ಷಣವೇ ಆ ಕಂದನಿಗೆ ಶ್ರೀಹರಿಯ ಲೀಲೆಯನ್ನು ಭಕ್ತಿಯ ಮಹಿಮೆಯನ್ನು ಹೇಳಿದರು. ಅದಕ್ಕೋಸ್ಕರವೇ ಗರ್ಭಿಣಿ ಸ್ತ್ರೀಯರು ಯಾವಾಗಲೂ ಒಳ್ಳೊಳ್ಳೆಯ ವಿಷಯಗಳನ್ನೇ ಕೇಳಬೇಕು, ಮಾತಾಡಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಮಗು ಹೆಣ್ಮಗು ಕೈಕಾಲ ಆಡ್ತಾ ಇಲ್ಲ, ಕಳ್ಳಿಕ್ಕಿಲ್ಲ, ಅಳ್ತಾನೂ ಇಲ್ಲ. ಹಲವು ದೇವರ ಘರಕ್ಕೆ ಹೊತ್ತು ಸಂತಾನ ಭಾಗ್ಯ ಪಡೆದ್ರೆ ದೇವರು ನಮ್ಗೆ ಇಂಥ ಫಲ ಕೊಡೋದು. ಸಮಾಧಾನ ಮಾಡ್ಕೊಳ್ಳಿ ತಾಯಿ, ನಾವ್ ಆ ಶಿಶು ನೋಡ್ಬೇಕಲ್ಲ. ಇವತ್ತು ಕೃಷ್ಣ ಜಯಂತಿ, ಒಳ್ಳೆ ಮುಹೂರ್ತದಲ್ಲೇ ಜನನವಾಗಿದೆ ಶಿಶು. ನಾವು ಆ ದೇವರನ್ನ ಶಿಲಾಮೂರ್ತಿಯಾಗಿ ಪೂಜಿಸಿದರೆ ಅವನ ಮನಸ್ಸು ಬೆಣ್ಣೆಯಷ್ಟೇ ಮೃದುವಾದದು. ತಗೊಳ್ಳಿ, ಅವನ ಕರುಣಾಸಾಗರ ರಂಗ ಪಾಂಡುರಂಗನ ಕರುಣೆ. ಮಗು ಕಂಡುಬಿಟ್ಟಿದೆ, ಕೈ ಕಾಲು ಆಡಿಸ್ತಾ ಇದೆ. ಪಾಂಡುರಂಗ, ಪಾಂಡುರಂಗ, ಧನ್ಯವಾದೆ, ನಾ ಧನ್ಯವಾದೆ. ಇಲ್ಲೇ ಆಡ್ಕೋತಾ ಇರು ಪುಟ್ಟ. ಆಡ್ಕೋತಾ ಇದ್ಲಲ್ಲ ಮಗು, ಇಷ್ಟೊಂದು ಆಟ ಸಾಮಾನು ಬಿಟ್ಟು ಎಲ್ಲಿ ಹೋದ್ಲು? ಹಕ್ಕು ಹಕ್ಕು, ಏನಂದ್ರೆ ಬನ್ನಿ ಬನ್ನಿ. ಏನಾಯ್ತು? ಮಂದಾಸನದಲ್ಲಿದ್ದ ಕೃಷ್ಣನ ತೊಟ್ಲಿಗೆ ಹಾಕಿ ಹ್ಯಾಗೆ ತೂಗ್ತಿದ್ದಲ್ಲ ನೋಡಿ. ಎಷ್ಟೇ ಆದ್ರೂ ಪಾಂಡ್ರಂಗನ ಹೆಸರು ಕೇಳಿ ಕಂಡ್ಬಿಟ್ರೋಳಂದ್ರೆ ಹೇಳು. ಪಾಂಡುರಂಗ ಪಾಂಡುರಂಗ ಭವತಿ ಭಿಕ್ಷಾಂ ದೇಹಿ.
ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ್ ಏನು ಮಗು? ನೀವು ಸರ ಕೊಡ್ತೀನಿ, ನೀವು ಆ ಸರ ಕೊಡ್ತೀರಾ ಗುರುಗಳೇ? ಅದು ಬಂಗಾರ ಸರ ಮಗು. ನಂಗೆ ತುಳಸಿ ಮಾಲೆ ಮೇಲೆ ಇಷ್ಟ. ಈ ವಯಸ್ಸಿನಲ್ಲಿ ಈ ತುಳಸಿ ಮಾಲೆ ಮೇಲೆ ಎಂಥ ಮೋಹ. ಜೀವನ ಚಂದ ಕಾಲ ನದಿ ತಮ್ಮ
ಏನ್ ನಾರಾಯಣ ದಾಸ ಅಪ್ರೂಪಕ್ಕೆ ಬಂದ್ಬಿಟ್ಟೆ? ನಮ್ ಜಮೀನು ವ್ಯವಹಾರ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಭಾವ ಸಕ್ಕು ಬೆಳೆದು ನಿಂತ್ಬಿಟ್ಟಿದ್ದಾಳೆ? ಸಕ್ಕು ಬೆಳೆದು ನಿಂತಿರೋದು ನಿಮ್ ಕಣ್ಣು ಕಾಣಿಸ್ತಾ ಇದೆ ಅಣ್ಣ, ನಿಮ್ ಭಾವನ ಕಣ್ಣು ಕಾಣಿಸ್ತಾ ಇಲ್ವೇ? ಒಂದು ಗಂಡು ನೋಡಬೇಕು, ಮದ್ವೆ ಮಾಡಬೇಕು ಅನ್ನೋ ಯೋಚನೆ ಏನಾದ್ರೂ ಇದೆಯಾ ನಿಮಗೆ? ಯಾವ್ದು ಹುಡುಕೊಂಡು ಹೋದ್ರೆ ಸಿಕ್ಕಲ್ಲ ಕಣೆ. ಕಂಕಣ ಬಲ ಕೂಡ ಬರ್ಲಿ, ಅವಳು ಕೈ ಹಿಡಿಯೋ ಗಂಡು ಸಕ್ಕು ಹುಡ್ಕೊಂಡು ಇಲ್ಲಿಗೆ ಬರ್ತಾನೆ. ಸಾಕು ಸುಮ್ಮನಿರಿ, ಹರಿಕೊಟ್ ಜೋಳಿಗೆ ಅಂತ ಬಾಗಿಲಿಗೆ ನೇತ್ ಹಾಕಿದ್ರೆ ಯಾರು ಅಕ್ಕಿ ಹಾಕೋಲ್ಲ. ಮನೆ ಮನೆಗೆ ಹೋಗಿ ಬೇಡಿದ್ರೇನೆ ಹೊಟ್ಟೆ ತುಂಬೋದು. ಭಾವ ನನಗ್ ತಿಳಿದಿರೋ ಹಾಗೆ ನರಸಾಪುರದಲ್ಲಿ ಒಬ್ಬ ಹುಡುಗ ಇದ್ದಾನೆ, ಶ್ರೀಪತಿ ಅಂತ. ಒಳ್ಳೆ ಮನೆತನ, ತುಂಬಾ ಅನುಕೂಲವಾಗಿರೋ ಕುಟುಂಬ. ನಿಮ್ಗೆ ಒಪ್ಪಿಗೆ ಹೇಳಿ ಮಾತಾಡಿಬಿಡೋಣ. ಆಗ್ಬಹುದು, ಮೊದಲ ಕೆಲಸ ಮಾಡಿ ಅಣ್ಣ. ಯಾವ್ದು ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಆದ್ರೆ ನಮ್ ಕಡೆಯವ್ರಿಗೆ ಒಂದ್ ಅಡಿಕೆ ಚೂರಷ್ಟು ಕುಂದೇನಾರು ಆದ್ರೆ ನನಗೆ ಕೆಟ್ಕೋಬ ಬಂದ್ಬಿಡುತ್ತೆ. ಹಾಗೇನು ಆಗ್ದಾಗ ನೋಡ್ಕೋತೀನಿ. ನಾರಾಯಣ ದಾಸ್ರೆ, ನೀವೇನ್ ತಿಳ್ಕೋಬೇಡಿ, ನಮ್ಮ ಅತ್ತೆ ಅವರಿಗೆ ನಾಲ್ಗೆ ಸ್ವಲ್ಪ ಉದ್ದ ಅಷ್ಟೇ, ಎಲ್ಲ ಸಿಕ್ಕವಾಗಿ ನಡೆದೋಗುತ್ತೆ. ಹೌದು, ನಮ್ಮಮ್ಮಂಗೆ ನಾಲ್ಗೆ ಉದ್ದನ? ಮರ್ಯಾಣಿ ನಿಮ್ಮನ್ನ ಉದ್ದುತ್ತ ಸೀಳ್ಕೊಂಬನಿ. ಸೀಳಕ್ಕೆ ಮಾಡ ಕಾಯ. ದೀರ್ಘ ಸುಮಂಗಲೀಭವ. ಮಗು, ಇನ್ನು ಮೇಲೆ ನಿನಗೆ ಗಂಡನೇ ದೇವರು, ಅತ್ತೆ ಮಾವಂದರೆ ತಾಯಿ ತಂದೆಯರು, ಅತ್ತಿಗೆ ನಾದಿನಿಯರೇ ಅಕ್ಕ ತಂಗಿಯರು. ಅವರೆಲ್ಲರೂ ಮೆಚ್ಚೋ ಹಾಗೆ ನಡ್ಕೊಂಡು ಎರಡು ಮನೆಗೂ ಕೀರ್ತಿ ತಗೊಂಡ್ವ. ಪಾಂಡುರಂಗ ನಿನಗೆ ಒಳ್ಳೇದು ಮಾಡ್ತ. ನೋಡಿದ್ದೀನ ಮಾವಣ್ಣ, ಕಾಲು ಕಟ್ಕೊಂಡ ತಕ್ಷಣ ನಿನ್ನ ಕಾಲಕ್ಕೆ ಬೀಳ್ದೆ ಯಾರವಾಗಿ ನಡ್ಕೊಂಡು ಹೋಗಿ ಅವ್ ಯಾವನ ಗಡ್ಡನ ಕಾಲಕ್ಕೆ ಬೀಳ್ತಾಳಲ್ಲೇ. ನಮ್ಮನ್ನೆಲ್ಲ ಕಾಯಿಸ್ತಾ ಅದೇನ್ ಮಾಡ್ತಾ ಇದ್ದಾಳೆ ನಿಮ್ ಮಗಳು ಒಳಗೆ? ಸಕ್ಕು ಬೇಗ ಬಾಮ್ಮ. ಸಕ್ಕು ಸುಮಂಗಲೀಪ. ಮದುವೆ ಮನೆ ಚಪ್ಪರದಲ್ಲಿ ನಿಂತು ಸತ್ತವ್ರ ಮೇಲೆ ಅರ್ಥ ಗಳ್ತಿದ್ದೀರಲ್ಲ, ಅದೇನ್ ಬಂದಿದೆ ನಿಮ್ಗೆ? ಏನ್ ತಾಯಿ ಇಂಥ ಮಾತಾಡ್ತಿದ್ದೀರಾ? ಒಬ್ಬಳೇ ಮಗಳು ದೂರ ಕಳಿಸ್ತಿದ್ದಾಳಲ್ಲ ಅಂತ ತಾಯಿ ಕೇಳ ಸಂಕಟ ಪಡ್ತಾ ಇದ್ರೆ ಮಗಳನ್ನ ಹುಡುಗರ್ಗ ಕಳಿಸ್ತಿದ್ದೀರಾ? ಗಂಡ್ರ ಮನೆ ಕಳಿಸೋಕೆ ಹೀಗಾಡೋರನ್ನ ನಾನ್ ಯಾವ ಸೀಮೆಲೂ ನೋಡಿಲ್ಲ. ನೀನು ಎಲ್ಲಿಂದ ಬರಬೇಕೆ ಆನವ? ಪಾಪ, ಏನಂದೆ? ನೀವು ನಿಮ್ಮಮ್ಮ ನಿಮ್ ಮಗಳು ವಂಶ ಪಾರಂಪರ್ಯದಿಂದ ಒಂದೇ ಮನೆಯಲ್ಲಿ ಇದ್ದೀರಲ್ಲ, ನಿಮಗೆಲ್ಲಿಂದ ಬರಬೇಕು ದುಃಖ ಅಂದೆ ಅಷ್ಟೇ. ಬೇಡ ಮೇನಂತಪ್ಪ. ಅಮ್ಮ ನಾನ್ ಮೇಲೆ ಕೂತೀನಿ ಕಣೆ. ನೀ ಎಲ್ಲೇ ಹೋಗ್ತೀಯ ಮೇನೆ ಹತ್ತಕ್ಕೆ? ನಾನು ಅವತ್ತೆಲ್ಲ ಸಿದ್ಧ ಮಾಡಿ ಕರೆದಾಗ ನಿಮ್ಮ ಅಮ್ಮನ ಸೆರಗಲ್ಲಿ ಹೋಗಿ ಸೇರ್ಕೊಂಡೆ. ಪಾಪ ತಕ್ಕು ಬಾ, ಈಗ ತಾನು ಮದುವೆ ಆಗಿದೆ, ಆಕೆ ಕೂತ್ಕೊಂಡು ಹೋಗ್ಲಿ. ನಾನು ಇದೀನಲ್ಲ, ನನ್ನ ಬೆನ್ನು ಹತ್ತು, ನಾನು ನೀನು ಹೊತ್ಕೊಂಡು ಹೋಗ್ತೀನಿ. ಸಾಕು ಸುಳ್ಳಿರ್ರಿ, ಏನ್ ಮಾತಾಡ್ತೀರಾ? ಬೇಳೆ ಮೀರುತ್ತ ಹೊರಡಿಯಪ್ಪ. ಶ್ರೀಪತಿ ತಕ್ಕು ಬಾಯ್ನ ಚೆನ್ನಾಗಿ ನೋಡ್ಕೊಳಯ್ಯ, ಆಕೆ ಮನಸ್ಸು ನೋಯಿಸ್ಬೇಡ. ನೀನೇನ್ರಿ ನಮ್ಮ ಅಣ್ಣನ್ ಕೇಳೋದು? ಸುಮ್ಮನಿದೆ, ಮನಸ್ಸಿನ ನೋವು ಬಗ್ಗೆ ನಿನಗೇನೆ ಗೊತ್ತಾದ? ಸಮಾಧಾನ ಮಾಡ್ಕೋಕೂತ. ಪ್ರಯಾಣ
ಬರ್ತೇನಮ್ಮ. ನಿಮ್ ಸೊಸೆ ತುಂಬಾ ಮುದ್ದಾಗಿದ್ದಾಳೆ. ಸಾಕ್ ಸುಮ್ಮನೆ, ನಾನೇನಾಗಿದ್ದೀನಿ? ನನ್ ಸೌಂದರ್ಯ ನೋಡಿ ತಾನೇ ಇವರು ಮನೆ ಮುಂದೆ ಕೂತು ಉಪವಾಸ ಮಾಡಿ ನನ್ ಕೈ ಹಿಡಿದಿದ್ದು. ನಾನು ಅವ್ಳ ವಯಸ್ಸಿನಲ್ಲಿ ಹೇಗಿದೆ ಗೊತ್ತಾ? ನೀವು ಅಷ್ಟಲಕ್ಷ್ಮಿ, ನಿಮ್ ಮಗಳು ಗಜಲಕ್ಷ್ಮಿ. ಅದಕ್ಕೆ ನಮ್ಮ ಮಾವ ಈ ಮನೆ ಕಟ್ಟಬೇಕಾದ್ರೆ ನಿಮ್ಮಿಬ್ಬರನ್ನು ಹೊಸಲ ಮೇಲೆ ನಿಲ್ಲಿಸಿದಾರೆ ನೋಡಿ. ಪಾಂಡುರಂಗ, ನಿನ್ನಿಂದ ಈ ಮಂಟಪಕ್ಕೆ ಒಂದು ಕಳೆ ಬಂತು. ಮಂಟಪಕ್ಕಲ್ವೇ ಕಳೆ ಬಂದಿರೋದು? ಕಳಂಕ ಬಂದಿರೋದು ನಮಗೆ. ನಿಮ್ ಮಾವ ಪಾಂಡ್ರಂಗ ಪಾಂಡ್ರಂಗ ಅಂತ ಹೇಳಿ ಈ ಮನೆ ಬಿಟ್ಟು ಯಾವ್ದೋ ಮಠಕ್ಕೆ ಸೇರ್ಕೊಂಡ್ರು. ಈ ಮನೆಯಲ್ಲಿ ವಿಗ್ರಹ ಆರಾಧನೆ ಇಲ್ಲ, ಅದಕ್ಕೆ ನಮ್ಮ ಮನೇಲಿ ಯಾವ್ದು ಪಟನು ಹಾಕಿಲ್ಲ, ಪೂಜೆನೂ ಮಾಡಲ್ಲ. ಯಾಕೆ ಸುಳ್ಳು ಹೇಳ್ತಿದ್ದೀರಿ? ತಾಯಿ ಮಗಳು ಇಬ್ರು ದಿನ ಬೆಳಗಾದ್ರೆ ನನಗೆ ಮಾಡ್ತಿರಲ್ಲ ಪೂಜೆ ಅನಿಸಿಕೊಂಡಿರುವ ಹಳೆಯ ದೇವರು ಏನಮ್ಮ ಸಕ್ಕೂನ ಈಗ ತಾನೇ ಮನೆ ತುಂಬಿಸ್ಕೊತಾ ಇದೀಯ? ಆಗ್ಲೇ ನಿನ್ ದರ್ಪ ಶುರು ಮಾಡ್ಬಿಟ್ಯ. ಶ್ರೀಪತಿ, ನಾನು ಈ ಮನೆ ಯಜಮಾನಿ, ನಾನ್ ಹೇಳ್ದಾಗ ಕೇಳ್ದವ್ರ ಮಾತ್ರ ಇಲ್ಲಿ ಜಾಗ. ಏನಾರ ಮಾಡ್ಕೋ ಅತ್ತಮ್ಮ. ನೀವೇನು ತಿಳ್ಕೊಳ್ಳದೆ ಹೋದ್ರೆ ನಂದೊಂದು ಸಲಹೆ. ಏನದು ಹೇಳ? ಹೇಳ್ರಿ. ಹೇಳ್ತೀನಿ. ಪಾಪ ತಕ್ಕು ಬಾಯಿ ಪಾಂಡುರಂಗನ್ನ ತವ್ರ ಮನೆಯಿಂದ ತಂದಿದ್ದಾಳೆ. ಆಕೆ ಕೋಣೆನಾದ್ರೂ ಇಟ್ಕೊಂಡು ಅದನ್ನ ಪೂಜೆ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ದಯವಿಟ್ಟು. ಸರಿ ಸರಿ ಆಯ್ತು ಬರ್ತೀನಿ. ಸಕ್ಕು, ಅಡ್ಗೆ ಕಾಸಿನ ಸರ ಒಡ್ಯಾಣ ಎಲ್ಲ ಬಿಚ್ಚಿಟ್ಟು ಮನೆ ಕೆಲಸ ನೋಡ ಹೋಗು. ನಾವೇ ನಿನ್ ಹಾಗೆ ಮೇಲೆ ಕೂತ್ಕೊಂಡ್ ಬಂದಿಲ್ಲ, ನಡ್ಕೊಂಡ್ ಬಂದಿದೀವಿ. ನನಗಂತೂ ಮನೆ ಕೆಲಸ ಮಾಡಕ್ಕಾಗಲ್ಲಪ್ಪ. ಏ ಅಜ್ಜರ್ತಾರೆ ಸೀರೆನ ಬಿಚ್ಚು. ಶ್ರೀಪತಿ ಯೋಚನೆ ಮಾಡ್ಬೇಡ, ಬಾಬಾ ನೋಡಿದ್ಯಾ ಏನ್ ಹೆಂಗಸರಪ್ಪ ಇವ್ರು? ಸ್ವಲ್ಪನೂ ಜವಾಬ್ದಾರಿ ಅನ್ನೋದು ಬೇಡವೆ. ಯಾವ ಪದಾರ್ಥ ಎಲ್ಲಿದ್ರು ಅದು ಅಲ್ಲೇ ಇರಬೇಕು. ನೋಡು ಬಾಬಾ, ಆರತಿ ಎತ್ತೋದಕ್ಕೆ ಬಂದಿದ್ರಲ್ಲ ಈ ಹೆಣ್ಣು ಮಕ್ಳು, ಅವ್ರ ಹೊಟ್ಟೆ ತುಂಬಾ ಊಟ ಕಳಿಸಿದ್ರ? ಅದು ಇಲ್ಲ, ಹೋಗಿ ತಾಂಬೂಲ ಕೊಟ್ರ. ನಮ್ಮಮ್ಮನ ಸ್ವಭಾವ ನನಗ್ ಗೊತ್ತಿಲ್ವಾ? ಯಾರ್ದೋ ಮನೆ ಹೆಣ್ಣನ್ ಕರ್ಕೊಂಬಂದು ಇವ್ರ ಹತ್ರ ಯಾಕೆ ಒದ್ದಾಡಿಸ್ಬೇಕು ಅಂತಲೇ ಇಷ್ಟು ವರ್ಷ ಮದುವೆ ಬೇಡ ಅಂತಿದ್ದೆ. ನಿನ್ ಮಾತು ಕಟ್ಬಿದ್ ಮರ್ಯಾದೆ ನೋಡು ಸೊಸೆ ನಡ್ಸ್ಕೊಳ್ಳೋ ರೀತಿ ಅವರು. ಹೋಗ್ಲಿ ಬಿಡು ಬಾವಾ, ಸಕ್ಕು ಬಾಯಿ ಶಾಂತ ಸ್ವಭಾವದವ್ರು. ಆಕೆ ಪ್ರಭಾವದಿಂದ ಆದ್ರೂ ಇವರಿಬ್ಬರಿಗೆ ಸದ್ಬುದ್ಧಿ ಬರಲಿ. ಆ ಪಾಂಡುರಂಗ ಒಳ್ಳೇದು ಮಾಡ್ತಾನೆ. ಅಮ್ಮನ ಮೇಲೆ ನಿನಗೆ ಬೇಜಾರ? ಯಾಕೆ? ಮಾತ್ ಮಾತ್ಕೂ ಕೂಗಾಡ್ತಿರ್ತಾಳೆ, ಬೈತಾಳೆ. ಅದಕ್ಕೆ ಬೈತಾ ಹೇಳೋರು ಬದುಕೋಕ್ ಹೇಳ್ತಾರೆ ಅಂತ ಗಾದೆನೇ ಇದೆ. ದೊಡ್ಡವ್ರು ಹೇಳೋದು ನಮ್ಮ ಒಳ್ಳೆದಿತ್ತಾನೆ. ನೀನೆಷ್ಟು ಒಳ್ಳೆಯವ್ರ ಸಕ್ಕು. ನೀನು ನನ್ನ ಮಾತು ಕೇಳ್ತೀನಿ, ಸಂಕೋಚ ಇಲ್ಲದೆ ಉತ್ತರ ಹೇಳ್ತೀಯ? ನಿನ್ನ ಮನಸ್ಸಲ್ಲಿ ಏನು ಆಸೆ ಇದೆ? ನೀನು ಸಂತೋಷವಾಗಿರ್ಬೇಕು. ಬೇರೆ ಏನು ಆಸೆ ಇಲ್ವಾ? ಪಂಡ್ರಾಪುರಕ್ಕೆ ಹೋಗ್ಬೇಕು, ಪಾಂಡುರಂಗನ ದರ್ಶನ ಮಾಡಬೇಕು, ಬ್ರಹ್ಮೋತ್ಸವ ನೋಡಬೇಕು ಅನ್ನೋದೇ ನನ್ನ ಮಹತ್ತರವಾದ ಬಯಕೆ. ಹಾಗ ನನ್ನ ಪಂಡಾಪುರ ಕರ್ಕೊಂಡು ಹೋಗ್ತೀರಾ? ಅಮ್ಮ ಸಂತೋಷವಾಗಿದ್ದಾಗ ಇಬ್ಬರು ಕೇಳೋಣ.
ಪಾಂಡುರಂಗನಿಗೆ ಸುಪ್ರಭಾತ ಆಡ್ತಾ ಇದ್ದೆ. ಅವನ್ಯಾಕೆ ಸುಪ್ರಭಾತ? ಅವನೇ ನಮಗ್ ತೂಕಡ್ತಾನಾ, ಆ ಕಲಸ್ ನಿದ್ದೆ ಮಾಡ್ತಾನ. ಅಜ್ಞಾನಿಗಳು ಅಜ್ಞಾನಿಗಳು! ಇವತ್ತೇ ಕೊನೆ ಪೂಜೆ ಪುನಸ್ಕಾರ ಅಂತ ಈ ಮನೇಲಿ ರಾಧ ಅಂತ ಮಾಡಿದ್ರೆ ಈ ಗೊಂಬೆ ನಿನ್ ಕೈಲಿರೋಲ್ಲ, ಬೀದಿ ಬಿದ್ದಿರುತ್ತೆ. ಜೋಕೆ ಅತ್ತೆ, ದೇವ್ರ ಪೂಜೆ ಮಾಡೋದು ಅಪರಾಧನ? ಹೌದೇ, ಈ ಪೂಜೆ ಮಾಡಿ ಮಾಡಿ ತಲೆ ಕೆಟ್ಟೆ. ನಮ್ ಶ್ರೀಪತಿ ಅಪ್ಪ ಬೈರಾಗಿಗಳ ಜೊತೆ ಓಡ್ ಹೋಗಿದ್ದು. ನಮ್ಮ ಮಾವ ಅವರು ಭಕ್ತಿಯ ಪ್ರಭಾವದಿಂದ ಈ ಮನೆ ಬಿಟ್ಟು ಹೋಗ್ಲಿಲ್ಲ, ನಿಮ್ಮಿಬ್ಬರ ಕಿರುಕುಳದ ಪ್ರಭಾವದಿಂದ ಓಡೋದ್ರು. ನಾನೇನ್ ಹಾಗೆ ಓಡೋಗಲ್ಲಮ್ಮ. ಅಂದ್ರೆ ನಿನ್ ಹೆಂಡತಿ ದಿನವೆಲ್ಲ ಪೂಜೆ ಮಾಡ್ಕೊಂಡಿರ್ಲಿ, ಮನೆ ಕೆಲಸ ನಾನ್ ಮಾಡ್ಲಿಂದ ತಾನೇ ಏನ್ ಮಾತನಾಡ್ತಾ? ಸತ್ಯಭಾಮ, ಕಾಲ್ ಮನೆ ಕಲ್ಲಾಯ್ತು ಅಂತ ಕಾಲ್ ಕೇಳ್ಕೊಂಡು ಜಗಳಕ್ ಬರ್ಬೇಡ. ನೋಡಿದ್ದೇನ ಮಾಡ್ನ ಹೆಂಡತಿ ಮುಂದೆ ಹೇಳ ಆಕ್ಷೇಪಣೆ ಮಾಡ್ತಾನೆ ಅಂತ. ಸತ್ಯಭಾಮ, ಸಕ್ಕು ಬಾಯ್ ಅವನ ಹೆಂಡತಿ, ಅದು ಅವನ ಸಂಸಾರದ ವಿಷಯ. ಉರಿಯೋ ಬೆಂಕಿ ಎಣ್ಣೆ ಯಾಕೆ ಹೋಗ್ತಾ ನೀನು? ನೋಡೋ ಮದುವೆಗೆ ಬಂದ್ವೋ ಇಲ್ವೋ? ಆಯ್ತು, ಇನ್ನು ಗಂಟು ಮುಟ್ಟೆ ಕಟ್ಕೊಂಡು ನಡಿ ನನ್ ಜೊತೆ.
ನಾನ್ ಬರಲ್ಲಪ್ಪ. ನೀನ್ ಮುಸುಡಿಗೆ ಎರಡ್ ಅಂಕಣದಷ್ಟು ಮನೆ ಇಲ್ಲ, ನಿನ್ ಜೊತೆಲ್ ಬಂದ್ ಸಂಸಾರ ಮಾಡ್ಬೇಕಾ? ಬರೋದಿಲ್ಲ ಹೋಗೋ. ನಿಮ್ ಮನೇಲಿ ಇರೋದಕ್ಕ ನಮ್ಮ ಅಮ್ಮನ ಒಡವೆ ಎಲ್ಲ ಹಾಕಿ ಮದುವೆ ಮಾಡ್ಕೊಂಡಿದ್ದು ನೀನ್ ಹೇಳೋ ಬಾವ. ಹೌದು ಬಾಮ, ನೀನ್ ಅವನ್ ಜೊತೆ ಸಂಸಾರ ಮಾಡ್ಬೇಕಾದ್ ನಿನ್ ಧರ್ಮ. ನೀನ್ ಮುಚ್ಚ ಬಾಯಿ. ನೀ ಏನ್ ಅಡಿಗೆ ಮಾಡ್ಬೇಡ ಕಣೆ, ನಾ ಮಾಡ್ಕೋತೀನಿ ಸುಮ್ನೆ ಜೊತೆಲಿರು. ಹ್ಮ್ ಶ್ರೀಪತಿ, ಈ ಮನೇಲಿ ಯಾವ್ ಸರಿ ಯಾವ್ ತಪ್ಪು ಅಂತ ನಿರ್ಧಾರ ಮಾಡೋಳು ನಾನು. ಪಶುಪತಿ, ನನ್ನ ಮಗಳು ನಿನ್ ಜೊತೆ ಬರೋದಿಲ್ಲ, ಬೇಕಾದ್ರೆ ನೀನೇ ಈ ಮನೇಲಿ ಬಿದ್ದಿರು. ಹೇಗಿದ್ರು ಜಗಲಿ ದಂಡವಾಗಿದೆ. ಜಗಲಿ ಮೇಲೆ ನಾನು ನಿಮ್ ಮಗಳು ಮಲಗೊಂಡ್ರೆ ನೋಡಿ ಜನ ಏನಂತಾರೆ? ನಾನೇ ನಿಮ್ ಜೊತೆ ಜಗಲಿ ಮಲಗಲ್ಲ, ನೀವ್ ಒಬ್ರೆ. ನಾ ಒಬ್ಬನೇ ಮಲಗೋದ್ ನಾನೇ? ನಾ ಏನೇ ಕತ್ತೆ? ಅಮ್ಮ ಕತ್ತೆ ಅಂತಾರೆ ನೋಡು. ಮರ್ಯಾದ ನಿನ್ನ ಜೊತೆಲಿ ಬಂದ್ರೆ ಸರಿ, ಇಲ್ಲ ಇರೋ ಒಂದ್ ಮನೇನೋ ಮಾರ್ಬಿಟ್ಟು ಛತ್ರದ ಒಬ್ಬನೇ ಮಲಗೊಡ್ತೀನಿ ನೋಡು. ನೀವ್ ಛತ್ರಕ್ಕಾದ್ರೂ ಹೋಗಿ, ಕಾಡ್ಗಾದ್ರೂ ಹೋಗಿ, ನನ್ಗೇನು? ಅಷ್ಟೇನಾ? ಸರಿ ಬರ್ತೀನಿ. ಏ ಬಾವಾ ಹೋಗ್ಬೇಡ, ನಿಂತ್ಕೊಳ್ಳೋ. ಬಾವಾ ಕಟ್ಕೊಂಡು ಹೆಂಡತಿಗೆ ನಾನು ಬೇಡವಾದ ಮೇಲೆ ನಾನು ಇಲ್ಲಿದ್ದು ಏನೋ ಮಾಡೋದು. ಬರ್ತೀನೋ? ಬರ್ತೀನೇ, ಬರ್ತೀನತ್ತೆ. ಸಕ್ಕು ಬಾಯ್, ನಾನು ಈ ಮನೆಗೆ ಅಡಿಗೆ ಬಂದು ಈ ತಾಯಿ ಮಗಳ ಹತ್ರ ಸಿಕ್ಕಾಕೊಂಡು ನನ್ನ ಜನ್ಮ ತೊಳೆದು ಬಿಟ್ರಮ್ಮ. ನೋಡಮ್ಮ, ನೀನು ಈ ಮನೆಗೆ ಸೊಸೆಯಾಗಿ ಬಂದಿರೋದು ಶ್ರೀಪತಿಯ ಪುಣ್ಯಮ್ಮ. ತಾಳ್ಮೆಯಿಂದ ಈ ಸಂಸಾರ ತೂಕೊಂಡು ಹೋಗಮ್ಮ. ಶ್ರೀಪತಿ ಬಹಳ ಒಳ್ಳೆಯವನು. ನೋಡಮ್ಮ, ನೀನ್ ನಂಬಿರೋ ಪಾಂಡುರಂಗ ನಿನ್ ಯಾವತ್ತೂ ಕೈ ಬಿಡಲ್ಲಮ್ಮ. ಯಾವತ್ತೂ ಈ ತಾಯಿ ಮಗಳಿಗೆ ಆ ದೇವರು ಮನುಷ್ಯ ಜನ್ಮ ಕೊಟ್ಟ, ಅದ್ರ ಗುಣ ಕೊಟ್ಟಿರ್ವಲ್ಲ ನಮಗೆ, ಇವ್ರು ಋಣ ತೀರವರೆಗೂ ಹತ್ರ ಹೆಣಗಾಡ್ಬೇಕಲ್ಲ. ಬರ್ತೀರೇ? ಏನಮ್ಮ ನೀನು, ನೀನೇ ನಿನ್ ಕೈಯಾರ ನಿನ್ ಮಗಳ ಬಾಳನ ಹಾಳು ಮಾಡ್ತಿದ್ಯಲ್ಲಮ್ಮ. ಶ್ರೀಪತಿ, ಅಮ್ಮನಿಗೆ ಬುದ್ಧಿ ಹೇಳೋಷ್ಟು ಧೈರ್ಯ ಬಂತ ನಿನಗೆ? ನಿನಗೆ ಯಾರು ಹೇಳ್ತಾರೆ? ಅಮ್ಮ, ತಪ್ಪು ಅಣ್ಣಂದಲ್ಲಮ್ಮ, ಮನೆ ತುಂಬಿಸ್ಕೊಂಡಿಯಲ್ಲ ಆ ನಿನ್ ಮುದ್ದಿನ ಸೊಸೆ ಅವಳ್ದು. ಹಕ್ಕು ಇಲ್ಲದೆ ಇರೋದು ಮನೇನೇ ಬಿಕ್ಕೋ ಅಂತಿದೆ. ಹೌದ್ ಕಣೆ, ಹೆಣ್ಮಕ್ಳ ಹೆತ್ರೆ ಹೀಗೆ ಗಂಡು ಮಗನಾಗಿದ್ರೆ ನಿನಗೊಬ್ಳು ಸೊಸೆ ಅಂತ ಅನ್ಕೊಡ್ತಿದ್ದ? ಸೊಸೆ ಇಲ್ಲ ಅನ್ನೋ ಚಿಂತೆ ನಂಗಿಲ್ಲ ರೀ. ಸಕ್ಕು ಆ ಮನೆಯಲ್ಲಿ ಹೇಗಿರ್ತಾಳೋ ಏನೋ ಅಂತ. ಅವಳಿಗೇನೆ ಒಳ್ಳೆ ಗಂಡ ಶ್ರೀಮಂತ ಬೇರೆ? ಶ್ರೀಮಂತಿಗೆ ಮುಖ್ಯ ಅಲ್ಲ ರೀ, ಅವಳು ಊರಿಗೆ ಹೊರಡೋ ದಿನ ಅವಳ ಅತ್ತೆ ಮಾತಾಡಿದ ರೀತಿ ನೆನ್ಸ್ಕೊಂಡ್ರೆ ನನಗೆ ಯಾಕೋ ಭಯ. ಸಕ್ಕು ಅತ್ತೆ ಅಲ್ಲ, ಸ್ವಲ್ಪ ಗಟ್ಟಿಯ ಮಾತಾಡ್ತಾರೆ ಅಷ್ಟೇ, ಆದ್ರೆ ಮನಸ್ಸು ಒಳ್ಳೇದು. ಹಾಗಿಲ್ದೆ ಇದ್ರು ನಿನ್ನ ಮಗಳು ಅವ್ರ ಗುಣಾನೇ ಬದಲಾಯಿಸ್ಬಿಡ್ತಾಳೆ ಕಣೆ. ನನ್ನ ಮಗಳು ಪುರುಷ ಮಣಿ ಇದ್ದ ಹಾಗೆ. ಎಷ್ಟೊಂದು ಮುದ್ದಾಗಿದೆಯಾ ಸ್ವಾಮಿ, ನಿನ್ನ ಹೀಗೇ ನೋಡ್ತಾ ಇರೋಣ ಅನ್ಸುತ್ತೆ. ಏನೇ ಅಂಗೈನ ಮೇಲೆ ಬೆಣ್ಣೆ ಇಟ್ಕೊಂಡು ಯಾರು ಧ್ಯಾನ ಮಾಡ್ತಿದ್ಯಾ? ಪಾಂಡುರಂಗನ್ ಧ್ಯಾನ ಮಾಡ್ತಿದ್ದೆ. ಈಗ ನೀನ್ ಪಾಂಡುರಂಗನ್ ಧ್ಯಾನ ಮಾಡ್ತಿದ್ರೆ ನಾ ಊಟ ಮಾಡ್ದಾಗೆ ಆ ಬೆಣ್ಣೆ ಇಲ್ಲಿ ಹಾಕು, ಈ ಮಜ್ಜಿಗೆ ತಗೊಂಡೋಗಿ ಆ ನೆಲೆ ಮೇಲೆ ಇಡು. ಮಜ್ಜೆನೂ ಚಲ್ಲದಲ್ದೆ ಮಡಕೆನೂ ಹೊಡೆದಾಕ್ಬಿಟ್ಟಿಯಲ್ಲೇ ಅತ್ತೆ. ಕೃಷ್ಣ ಕೃಷ್ಣನೂ ಇಲ್ಲ, ರುಕ್ಮಿಣನೂ ಇಲ್ಲ, ನಿನ್ನ ಹೀಗೆ ಬಿಟ್ರೆ ನಮ್ಮ ಮನೆನೆಲ್ಲ ಸರಿದಾಕ್ಬಿಡ್ತೀಯ. ಆ ಚೂರ್ನೆಲ್ಲ ಎತ್ತಿ ಹಚ್ಕಟ್ಪಾಡೆ. ಭೂದೇವಿ ಭೂದೇ ಅಯ್ಯೋ ಪಾಪ, ನಮ್ ಪಶುಪತಿಗೆ ಈ ವನವಾಸ ಬರಬಾರ್ದಾಗಿತ್ತಯ್ಯ. ಹೌದಪ್ಪ, ಯಾಕಯ್ಯ ಬರಬಾರದು?
ಪರಮಾತ್ಮ ಪಾಂಡುರಂಗನಿಗೆ ರಾಮ ಅವತಾರದಲ್ಲಿ ವನವಾಸ ಪಡಲಿಲ್ವೆ ಅವನು, ಅಪವಾದ ಒಂದು ಅಂತ ಹೆಂಡತಿ ಸೀತೆನೆ ಓಡಿಸ್ಬಿಡ್ಲಿಲ್ವೆ. ನಮ್ಮ ಗತಿ ಅಯ್ಯಾ, ಇವ್ರನ್ನ ಇವ್ರ ಹೆಂಡತಿನೇ ಓಡಿಸ್ಬಿಟ್ರು. ತುಂಬನೇ ಓಡಿಸಿದ್ದೇನಯ್ಯ, ತಾಯಿ ಮಗಳು ಇಬ್ರು ಸೇರಿ ಬಾಯಿಗೆ ಬಂದ ಬೈದು ಹೂಗುದು ಉಪ್ಪಿನಕಾಯಿ ಹಾಕಿ ಓಡಿಸಿದ್ರು. ನಮ್ಮ ಕರ್ಮ ಕುಡಿಯೋಕ್ ನೀರಿಗೂ ಗತಿ ಇಲ್ಲ. ನಮ್ ಪಶುಪತಿ ಪತಿ ಆದ್ಮೇಲೆ ಅನಾಥನ ಆಗ್ಬಿಟ್ನಲ್ಲಯ್ಯ. ಗುರಪ್ಪ, ಮದ್ವೆ ಆದರೆಲ್ಲ ಸಂತೋಷ ಆಗಿದ್ದಾರೆ ಅನ್ಕೊಂಡಿದ್ಯಾ? ನಾ ಹಾಗ ಅನ್ಕೊಂಡಿದೀನಿ ನೋಡು. ನನ್ ನೋಡು, ನನ್ ಎಷ್ಟು ಸ್ವರ್ಗ ನೋಡು. ಹೌದಪ್ಪ ಭೀಮಣ್ಣ, ನೀನು ತುಂಬಾ ಸೊರಗೋಗ್ಬಿಟ್ಟಿದೀಯ. ನಮ್ ಪಶುಪತಿ ಇದ್ದುದ್ದೆಲ್ಲ ದಾನ ಮಾಡ್ಬಿಟ್ಟು ಈಗ ನಮ್ಮನ್ನೇ ಶಿಷ್ಯನಾಗು ಅಂತ ಕೇಳ್ತಿದ್ದಾನೆ. ಆಗೋಣವೆ, ತಕ್ಷಣ ಆಗ್ಬಿಡೋಣ. ಯಾಕೆಂದ್ರೆ ಎರಡು ಹೊತ್ತು ಊಟಕ್ಕೂ ಚಿಂತೆ ಇಲ್ಲ. ಇದು ಅವನಿನ್ ಚಿಂತೆ ಆಗ್ಲಿ ಆಗ್ಲಿ. ಆ ಸೋನಾಬಾಯಿ ಅವಳೇ ಬಂಗಾರ ಹಾಕೊಂಡಂಗ ಆಡ್ತಾಳಂದ್ರಿ? ಹೌದ್ರಿ. ಏನಯ್ಯ ಪಶುಪತಿ, ಪುಷ್ಕರ್ಣಿ ನೀರ್ ತರಕ್ಕೆ ನೀನೇ ಹೊರಟಿಯಾ? ಶಾಂತಬಾಯಿ ಅವ್ರೆ, ನಮ್ ಕೆಲಸ ನಾವು ಮಾಡೋದೇ ಉತ್ತಮ. ನಿನ್ ಹೆಂಡತಿಯಲ್ಲಿ ತವರು ಮನೇಲಿದ್ದಾಳೆ. ತವ್ರ ಮನೆಯಲ್ಲಿ ಇರೋದಕ್ಕ ತಾಳಿ ಕಟ್ಟಿದ್ಯಾ? ಅವ್ರ ಅಮ್ಮನ ಮದುವೆ ಆದ ದಿವಸದಿಂದ ತವ್ರ ಮನೆಯಲ್ಲೇ ಇದ್ದಾಳಂತೆ. ಅವ್ರ ವಂಶಾನೇ ತವ್ರ ಮನೆ ಬಿಟ್ಟು ಬಂದವ್ರು ಅಲ್ವಂತೆ. ಅವ್ರ ಅಮ್ಮ ಅಲ್ಲೇ ಇರ್ಲಿ, ನಿನ್ ಹೆಂಡತಿ ನೀನ್ ಹೇಳ್ಕೊಂಡ್ ಬರ್ಬೇಕಾಗಿತ್ತು. ಎಳಕೋ ಮರಕವಳೇನು ಪಶುನೆ, ಈ ಪಶುಪತಿ ಕಟ್ಟಿದ ತಾಳಿ ನನ್ನ ಭಾಗಕ್ಕೆ ಹೋಗದಾರ ಆಗೋಯ್ತು. ಹೇಳಿತಾ ಇದ್ದೆ ನನಗೆ ತೇರು ಭಾರ. ಚೆನ್ನಾಗಿದೆ, ನಾನಂತೂ ಮದುವೆ ತಕ್ಷಣ ನಮ್ಮ ಯಜಮಾನ್ರ ಜೊತೆ ಬಂದ್ಬಿಟ್ಟೆ ರೀ. ನೀವೇನ್ರಿ, ನಾನ್ ಮದ್ವೆಗ್ ಮುಂಚೆನೆ ನಮ್ಮ ಯಜಮಾನ್ರ ಮನೆಗೆ ನಾಕ್ ಸಲ ಹೋಗ್ ಬಂದಿದ್ದೆ. ಬನ್ನಿ. ಚೆನ್ನಾಗಿದೆ ನನಗೆ. ನನ್ನ ಹೆಂಡತಿ ನನ್ನ ಮನೆ ಬಿಟ್ಟು ಓಡಿಸಿದ ಒಂದ್ ಕಡೆ ಇರ್ಲಿ, ಈ ಊರಿನ ಜನ ಎಲ್ಲ ನನ್ನ ಕುಕ್ಕಿ ಕುಕ್ಕಿ ಕೇಳ್ತಾರಲ್ರಿ. ಏನ್ ಕರ್ಮನಪ್ಪ, ಅದೇನ್ ಮಾಡ್ಬಿಟ್ಟೇ ಸತ್ಯಭಾಮ. ಅದಕ್ಕೆ ಕಣೆ, ಕೃಷ್ಣ ಪರಮಾತ್ಮ ಅಷ್ಟೊಂದು ಮದುವೆ ಆಗಿದ್ದು ಒಬ್ಳು ಓಡಿಸಿದ್ರು ಇನ್ನೊಬ್ಳು ಕರೆದು ಇಟ್ಕೊಂಡ್ಬಿಡೋಳು. ನಾವ್ ಇನ್ನೊಂದು ಮದುವೆ ಆಗೋಣ ಅಂದ್ರೆ ನಮ್ ಕತೆ ಊರಿಗೆ ಗೊತ್ತಿದೆ. ನಮಗ್ ಯಾರ್ರಿ ಹೆಣ್ಣು ಕೊಡ್ತಾರೆ? ಹೆಣ್ಣ ಒಂದಿಡಿ ಮುಂದೆ ಸಿಕ್ಕತ್ತಾ ಕೇಳಿ. ಮಣ್ಣ ಕಟ್ಕೊಂಡು ಹೆಂಡತಿನ ಕಣ್ಣು ಮಣ್ಣ ಹಾಕ್ಬಿಟ್ಟಲ್ರಿ ಬಾಬಾ. ಸಕ್ಕು ಕೊಣಿಲಿ ಕೃಷ್ಣನ್ ಗೊಂಬೆ ಇತ್ತಲ್ಲ ಅದನ್ನ ಪುಷ್ಕರ್ಣಿಗೆ ಎಸ್ಬಿಟ್ಟೆ. ಸದ್ಯ ಇನ್ಮೇಲೆ ಸಕ್ಕು ಈ ಮನೇಲಿ ಪೂಜೆ ಮಾಡೋ ಹಾಗೆ ಇಲ್ಲ. ನನ್ ಚಿನ್ನ ನನ್ ಬಂಗಾರಿ. ಇಲ್ಲೇ ಇದ್ನಲ್ಲ, ಎಲ್ಲಿ ಹೋದ ಅತ್ತೆ? ಅತ್ತೆ ಅತ್ತೆ, ಕೋಣೆಲಿದ್ ನನ್ ಕೃಷ್ಣ ಕಾಣ್ತಾನೆ ಇಲ್ಲ. ನಿನ್ ಕೃಷ್ಣ ಮಾಯಾವಿ ಅಲ್ವಾ? ಮಾಯ ಹೋಗ್ಬಿಟ್ಟಿದ್ದಾನೆ ಅಲ್ವೇನಮ್ಮ? ಅದೇನ್ ವಜ್ರದ್ದೆ ಬಂಗಾರದ್ದೆ ಆಸೆ ಪಟ್ಟು ತಗೊಳಕ್ಕೆ ಹೋಗ ಹೋಗೆ. ಇರು ತರ್ತೀನಿ. ಇದ್ರಲ್ಲಿ ನೀರ್ ಹಿಂಗೋಯ್ತಲ್ಲ ಅಮ್ಮ, ಇದ್ರಲ್ಲೂ ಅಷ್ಟೇ. ಚೊಂಬಲ್ ನೀರಿದೆ, ತರ್ತೀನಿ ಇರು. ತಗೋ.
ಇದರಲ್ಲಿದ್ದ ನೀರು ಮಾಯ ಆಗೋಯ್ತಲ್ಲ, ಇದರಲ್ಲಿದ್ದು ಮಾಯ ಹೋಗ್ಬಿಟ್ಟಿದೆ. ಏನ್ ಮಾಡೋದು, ಇವಳು ಬಿಕ್ಕಳಿಗೇನೆ ನಿಲ್ತಾ ಇಲ್ವಲ್ಲ. ಇರು ಸ್ವಲ್ಪ ಮಜ್ಜಿಗೆ ಕೊಡ್ತೀನಿ. ಇದರಲ್ಲಿದ್ದ ಮಜ್ಜಿಗೆ ಮಂಗ ಮಾಯ ಆಗೋಯ್ತಲ್ಲ. ಅಯ್ಯೋ, ಇರು ಬಾವಿಗೆ ಹೋಗಿ ನೀರು ಸೆತ್ಕೊಂಡ್ಬರ್ತೀನಿ. ಚಿತ್ರ ಭಾಮ, ಲೇ ಭಾಮ, ಲೇ ಭಾಮ, ಬಾವಿಲೂ ಅಷ್ಟೇ, ಇಲ್ಲಿ ಹಾದಾಗೆ ಅಲ್ಲಿರೋ ನೀರೆಲ್ಲ ಹಿಂಗೋಯ್ತು ಕಣೆ. ಹೌದಾ ಅಮ್ಮ, ಆ ಸಕ್ಕು ಪೂಜೆ ಮಾಡ್ತಾ ಇದ್ದ ಗೊಂಬೆ ಕೃಷ್ಣನ್ ಗೊಂಬೆ ಅಲ್ಲ ಅಂತ ಕಾಣ್ಸುತ್ತೆ, ಮಂತ್ರದ ಗೊಂಬೆನೇ ಇರ್ಬೇಕು. ಏನ್ ಗೊಂಬೆನೋ ಏನೋ, ನನ್ಗೇನು ಅರ್ಥ ಆಗ್ತಾ ಇಲ್ವಲ್ಲ. ಲೇ ಬಾರೆ, ನಾವಿಬ್ರು ಹೋಗಿ ನೀರ್ ತರೋಣ. ಅಮ್ಮ ಬೇಡಮ್ಮ, ನಾನು ನೀನು ಪುಷ್ಕರ್ಣಿಗೆ ಹೋದ್ರೆ ಅಲ್ಲಿರೋ ನೀರು ಹಿಂಗೋಗ್ಬಿಟ್ರೆ. ಹೌದಲ್ವಾ, ಅವಳನ್ನೇ ಕಳಿಸ್ತೀನಿ. ಸಕ್ಕು, ಲೇ ಸಕ್ಕು, ಮನೇಲಿ ಕುಡಿಯಕ್ಕೆ ಒಂದ್ ತೊಟ್ಟು ನೀರಿಲ್ಲ, ಪುಷ್ಕರ್ಣಿಗೆ ಹೋಗಿ ಒಂದ್ ಬಿಲ್ಗೆ ನೀರು ತಗೊಂಬ. ಅಲ್ಲೇ ವಯ್ಯಾರ ಮಾಡ್ತಾ ಇರ್ಬೇಡ, ಬೇಗ ನೀರು ತಗೊಂಬ. ಅಮ್ಮ, ಸಕ್ಕು ಪುಷ್ಕರ್ಣಿಗೆ ಹೋಗಿ ನೀರ್ ತಗೊಳ್ಳುವಾಗ ಅಲ್ಲೂ ಹೀಗೆ ನೀರೆಲ್ಲ ಮಾಯ ಆಗೋದ್ರೆ. ಆಗ್ಲಿ ಬಿಡೆ, ದಡದಲ್ಲಿರೋ ಜನಗಳು ದನ ಬಡ್ದಾಗ ಬಡಿತಾರೆ.
ಯುಗಗಳು ಜಾರಲಿ ಹೊಸ ಯುಗ ಕಾಣಲಿ ನಿನ್ನ ಮರೆವೆನೆ ಭಾಮ ಎಂದಿಗೂ ನೂತನ ಎಂದು ಚಿರಂತನ ರಾಧಾ ಮಾಧವ ಪ್ರೇಮ ಅಯ್ಯೋ ನನ್ ತವ್ರ ಮನೆಯಿಂದ ತಂದ ಬಿಂದಿಗೆನ ಪುಷ್ಕರಣಿ ಮಧ್ಯ ಬಿಟ್ಬಿಟ್ಟೆ. ಇದೇನೆ ನಿಮ್ಮ ಅಮ್ಮ ನಿಂಗೆ ಕಲ್ತಿರೋದು? ತಪ್ಪು ನಂದು. ನನ್ನ ನನ್ನಿ ನಮ್ಮ ಅಮ್ಮನೇನು ಅನ್ಬೇಡಿ, ಹೋಗ್ಲಿ ಬಿಡಿ, ಹೇಳಿದೆ ತಪ್ಪು ಮಾಡ್ಬಿಟ್ಲು. ಇವಳೇ ನಿಂಗೆ ಚಿಕ್ಕಮ್ಮನ ಮಗಳೇನು ಅಂತ ದಿವ್ರಾದ ಬಿಂದಿಗೆ ನಾನು ನಿನ್ನಲ್ಲಿ ಕೇಳ್ಬಿಟ್ಟಿದಾಳಲ್ಲ, ನಿನ್ ಗಂಡ ತಂದು ಕೊಡ್ತಾನ. ಏನೇ ಯೋಚನೆ ಮಾಡ್ತಿದ್ಯಾ? ಬಿಂದಿಗೆ ತಂದ್ರೇನೆ ಮನೆಗೆ ಸೇರ್ಸೋದು, ಇಲ್ದಿದ್ರೆ ಪುಷ್ಕರಣಿಲೆ ಬಿದ್ದು ಸಾಯಿ. ಪಾಂಡುರಂಗ, ನೀನ್ ಇಲ್ಲಿದೀಯ ಸ್ವಾಮಿ, ನಿನಗೋಸ್ಕರ ನಾನು ಅಲ್ಲೆಲ್ಲ ಹುಡುಕಾಡ್ದು, ಇನ್ಮೇಲೆ ನನ್ನ ಬಿಟ್ಟು ನೀನು ಎಲ್ಲಿ ಹೋಗ್ಕೊಡ್ದು. ರಂಗ, ನಮ್ ಬೀತಿ ಶುದ್ಧ ತಾಟಗಿ ಅಂತೆ ಕಣ್ರಿ. ಮೊನ್ನೆ ನಿಮ್ ಮಗಳ ಹೊಡೆದು ಪುಷ್ಕರಿಗೆ ತಳ್ಳೋಕ್ ಹೊರಟಿದಂತೆ ಕಣ್ರಿ. ಸದ್ಯ ಆ ಪಾಂಡ್ರಂಗನ ದಯದಿಂದ ನಮ್ ಸಕ್ಕೋಗಿ ಏನೂ ಆಗ್ಲಿಲ್ಲ ಅಂತ ಆ ಗಂಗಾಬಾಯಿ ಹೇಳಿದ್ಲು. ಯಾರೋ ಹೇಳದ್ ಮಾತು ಕೇಳ್ಕೊಂಡು ನೀನ್ ಯಾಕೆ ಸಂಕಟ ಪಡ್ತೀಯ? ಜನ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರೆ. ಎಲ್ಲದಕ್ಕೂ ನೀವು ಹೀಗೆ ಸಮಾಧಾನ ಹೇಳ್ತಾ ಇರಿ. ನಾಳೆ ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ನೇಣು ಹಾಕೊಂಡು ಸಾಯ್ತೇನೆ ಅಷ್ಟೇ. ಕೆಟ್ಟ ಮಾತು ಯಾಕೆ ಆಡ್ತೀಯ ಗೋಡ? ನೋಡು, ನಿನಗಿರೋ ವಾತ್ಸಲ್ಯ ನನಗಿಲ್ವೇ? ನಾಳೆನೇ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ನೀನ್ ಹೇಳಿದ್ದೆ ನಿಜ ಆದ್ರೆ ತಕ್ಷಣ ಕರ್ಕೊಂಡೇ ಬಂದ್ಬಿಡ್ತೇನೆ. ನಮ್ ಸಕ್ಕು ಪಾಂಡ್ರಂಗರ್ ವಿಗ್ರಹನ ಗಂಡನ ಮನೆಗೆ ತಗೊಂಡು ಹೋದ್ಮೇಲೆ ಬೇರೆ ಯಾವ ವಿಗ್ರಹನ ಮಂದಾಸ್ತದಲ್ಲಿಟ್ಟರು ನಮಗ್ ಸಮಾಧಾನನೇ ಆಗೋದಿಲ್ಲ ಅಲ್ವೇ? ಆ ವಿಷಯ ಇರ್ಲಿ, ಮೊದ್ಲು ನಮ್ ಸಕ್ಕು ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳು ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಆಯ್ತು. ರಾಮ, 14 ವರ್ಷ ವನವಾಸಕ್ಕೆ ಹೋದಾಗ ಸೀತೆ ಏನ್ ಹೇಳಿದ್ಲು ಗೊತ್ತಾ? ಏನ್ ಹೇಳಿದ್ಲು? ರಾಮ ಎಲ್ಲಿದ್ರೆ ತಾನು ಅಲ್ಲೇ ಇರಬೇಕು ಅಂತ ಹೇಳಿ ಜೊತೆಲೇ ಕಾಡಿಗೆ ಹೋದ್ಲು. ರಾಮನಂತ ಗಂಡಾಗಿದ್ರೆ ನಾನು ಹಾಗೆ ಮಾಡ್ತಿದ್ದೆ. ಭಿಕಾರಿಯಾಗಿ ಬೀದ್ ಬಿದ್ದು ಅಲಿತಾರೋ ನನ್ನ ಗಂಡನ ಜೊತೆ ಬಾಳೆ ಮಾಡುವಂತ್ಯ? ಹಾಗನ್ಬಾರ್ದು ಭಾಮ. ಯಮ ಬಂದು ಸತ್ಯವಾನಂದ್ ಪ್ರಾಣ ಎಳ್ಕೊಂಡು ಹೋದಾಗ ಸಾವಿತ್ರಿ ಸುಮ್ಮನೆ ಇದ್ಲ, ಅವಳು ಹಿಂದೆನೆ ಹೋಗ್ಲಿಲ್ವಾ? ನೀನ್ ಯಾಕೆ ಈ ಮಾತು ಹೇಳ್ತಿದ್ಯಾ ಅಂತ ನಂಗೆ ಅರ್ಥವಾಯ್ತು. ನಾನು ಇಲ್ಲಿರೋದು ನಿನ್ ಕಣ್ಣೂರಿ, ನಾನು ತೊಳಗ್ಬೇಕು ಅಷ್ಟೇ ತಾನೆ? ಇಲ್ಲಮ್ಮ, ಖಂಡಿತ ಇಲ್ಲಮ್ಮ. ಹಾಗೆ ಸುಮ್ಮನೆ ನನಗೆ ಗೊತ್ತಿರೋ ನಿನ್ನ ವಿಷಯ, ಒಳ್ಳೆ ಮಳ್ಳಿ ಹಾಗೆ ಮಾತಾಡ್ಬೇಡ. ಏನೇ ಭಾಮ? ಏನಮ್ಮ? ನಿನ್ ಸೊಸೆ ಎಂತ ರಾಕ್ಷಸಿ ನೋಡಿದ್ಯೇನಮ್ಮ, ನನ್ನ ಗಂಡ ಬಿಟ್ಟೋಳು ಅಂತವಳು ಇಂತವಳು ಅಂತ ಹೇಳಿ ನೀನು ಸಾವಿತ್ರಿ ಹಾಗೆ ಯಮನ ಹಿಂದೆ ಹೋಗು ಅಂದ್ಲು. ನಾನ್ ಹೋಗಲ್ಲ ಅಂದಿದ್ದಕ್ಕೆ ನನ್ನ ಬೈದು ಈ ಸೀರೆ ಹರಿದಾಕ್ಬಿಟ್ಲು. ಸಕ್ಕು, ಲೇ ಸಕ್ಕು, ಸಕ್ಕು,
ಏನತ್ತೆ? ಏನೇ ನನ್ನ ಮಗಳನ್ನ ಯಮನಿಂದ ಹೋಗು ಅಂತೀಯಾ? ನನ್ನ ಮಗಳ ಏನಮ್ಮಾಯ್ತು? ನೀವೇನ್ ಮನುಷ್ಯ ಅಲ್ಲ, ರಾಕ್ಷಸ? ಹೀಗೆ ಇವಳು ನ್ಯೂಸಿಸ್ತಾ ಇದ್ದಿಲ್ಲ, ಇದಕ್ಕೆ ನಾವು ಹೇಳ್ಕೊಟ್ಟದ್ದು? ನ್ಯಾಯ ಕೇಳಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದ್ರೋ? ಇದು ನನ್ನ ಮನೆ, ಇವಳು ನನ್ನ ಸೊಸೆ, ನನ್ನ ಇಷ್ಟ ಬಂದಂಗ ಮಾಡ್ತೀನಿ. ನೀವ್ ಯಾರಿ ಕೇಳಕ್ಕೆ? ನಾನು ಇವಳ ತಂದೆ ಕಾಡಮ್ಮ. ಮಗಳನ್ನ ನಿಮ್ ಮನೆ ಕೊಟ್ಟದ್ದು ಸುಪ್ಪಾಗಿ ಇಟ್ಕೊಳ್ಳಿ ಅಂತ. ಹೀಗೆ ಹೊಡೆದು ಬಡ್ದು ಸಾಯಿಸೋದಕ್ಕಲ್ಲ. ನಿಮ್ ಮಗಳ ಮೇಲೆ ನಿಮ್ಗೆ ಅಷ್ಟೊಂದು ಮಮತೆ ಇದ್ರೆ ಕರ್ಕೊಂಡು ಹೋಗ್ರಿ ಅವಳನ್ನ. ಹಾಗೆ ಆಗ್ಲಮ್ಮ, ಬಳ್ಳಿಗೆ ಕಾಯಿ ಯಾವತ್ತು ಭಾರ ಆಗೋದಿಲ್ಲ. ಮಾಮ ಸಕ್ಕು ಹೋಗೋಣ. ನೀವ್ ಈ ಮಾತಾಡ್ಬೋದಾ? ಕೈ ಹಿಡಿದ ಗಂಡನ್ ಬಿಟ್ಟು ತವ್ರ ಮನೆ ಸೇರ್ಕೊಂಡ್ರೆ ನಿಮಗ್ ಕೀರ್ತಿ ಬರುತ್ತಾ? ನನಗ್ ಶ್ರೇಯಸ್ಸ? ಹಾಗಂತ ಈ ನರಕದಲ್ಲಿ ಹೇಗಮ್ಮ ಇರ್ತೀಯ ನೀನು? ನನ್ ಗಂಡ ಇರೋ ಸ್ಥಳನೇ ನನ್ ಸ್ವರ್ಗ ಅಪ್ಪ. ಸಕ್ಕು ವಿವೇಕ ಇಲ್ದೆ ಇರೋ ಕಡೆ ಶಾಂತಿ ಸಿಗೋಲ್ಲ. ಸ್ವಲ್ಪ ಯೋಚನೆ ಮಾಡೋಣಮ್ಮ. ಇದ್ರಲ್ಲಿ ಯೋಚನೆ ಮಾಡಕ್ಕೇನಿದೆಯಪ್ಪ? ಇದು ನನ್ನ ಮನೆ, ಕಷ್ಟನೋ ಸುಖನೋ ಸಹಿಸ್ಕೋಬೇಕಾದ್ದು ನನ್ನ ಧರ್ಮ. ಪಾಂಡುರಂಗ ನಿಮ್ಮ ಚಂದಾಗಿದ್ದಿರಲಮ್ಮ, ನಾನು ಬರ್ತೀನಿ. ಅಪ್ಪ ನನ್ನ ಕ್ಷಮಿಸ್ಬಿಡಿ. ಯಾಕಮ್ಮ? ಅಪರೂಪಕ್ಕೆ ಮಗಳ ಮನೆಗೆ ಬಂದ್ರಿ, ಒಂದು ಲೋಟ ಹಾಲು ಕೊಡೋ ಅಷ್ಟು ಅನುಕೂಲ ಇಲ್ಲದೆ ಹೋಯ್ತು ನನಗೆ. ಯಾಕಮ್ಮ ಹಾಗತ್ತೀಯ? ನೀನಿರೋ ಸ್ಥಿತಿ ನೋಡಿದಾಗ್ಲೇ ನನಗೆ ಹಾಲದಲ್ಲಿ ಅಭಿಷೇಕ ಮಾಡಿದಷ್ಟು ಆನಂದವಾಯ್ತು. ಅಪ್ಪ ಎಲ್ರೂ ನಾನು ಕೇಳ್ದೆ ಅಂತ ಹೇಳಿ. ಅಪ್ಪ ನೀವಿಬ್ರು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಆಗ್ಲಮ್ಮ ಆಗ್ಲಿ. ಅಪ್ಪ ಅಮ್ಮನ ಹತ್ರ ನಾನು ತುಂಬಾ ಸಂತೋಷವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ ಅಂತ ಮಾತ್ರ ಹೇಳಿ. ಶ್ರೀಪತಿ ಇದೇನಪ್ಪ ಇಲ್ಲಿ? ಮಾವ ಯಾವಾಗ ಬಂದ್ರಿ ಊರಿಂದ? ಈಗ ತಾನೇ ಬಂದೆ. ಬನ್ನಿ ಮನೆಗೆ ಹೋಗೋಣ. ಹೋದ್ರ ಮಾವ? ಮಾವ ಶ್ರೀಪತಿ ನನ್ನ ಮಗಳನ್ನ ಕಣ್ ಕಟ್ಟಿ ಕಾಟಲ್ ಬಿಟ್ಬಿಟ್ಟು ನೀನೇ ಅವಳು ರಕ್ಷಣೆ ಮಾಡ್ಬೇಕು. ನಾನು ಏನ್ ಮಾಡ್ಲಿ ಮಾವ? ಏನಾದ್ರೂ ಹೇಳೋಣ ಅಂದ್ರೆ ಒಂದ್ ಕಡೆ ತಾಯಿ ಇನ್ನೊಂದ್ ಕಡೆ ಹೆಂಡತಿ. ನೀವೇನ್ ಯೋಚನೆ ಮಾಡ್ಬೇಡಿ, ದೇವ್ರು ಒಳ್ಳೆಯವ್ರನ್ನ ಯಾವತ್ತೂ ಕೈ ಬಿಡಲ್ಲ, ಯಾವತ್ತೂ ಬಿಡಲ್ಲ. ನಾನು ಬರ್ತೀನಪ್ಪ. ಹೋಗಿ ಹೋಗಿ ಈರುಳ್ ಕಂಡು ಬಾವಿಲಿ ಹಾಗಲೇ ಬಿದ್ದ್ಬಿಟ್ಟವಲ್ಲ, ನಮ್ಮ ಮಗನ ನಾವೇ ಗಟ್ಟಿಗೆರೆ ಕೈಗೆ ಕೊಟ್ಟು ಬಿಟ್ಟವಲ್ಲ ಅಣ್ಣ. ಆಕೆಗೆ ಸ್ವಲ್ಪ ಬಾಯಿ ಜಾಸ್ತಿ ಅಂತ ಕೇಳಿದ್ನೆ ಹೊರತು ಇಂಥ ರಾಕ್ಷಸಿ ಅಂತ ನನಗೆ ಗೊತ್ತಿರ್ಲಿಲ್ಲಮ್ಮ. ಈ ಅನರ್ಥಕ್ಕೆ ನಾನೇ ಕಾರಣ. ಇಲ್ಲ ನಾರಾಯಣ ದಾಸ, ಈ ಅಪವಾದಕ್ಕೆ ನೀನು ನೆಪ ಮಾತ್ರ. ಮದುವೆ ಬ್ರಹ್ಮನ ಗಂಟು, ಯಾವ ಹೂವು ಯಾರ ಮುಡಿಗೆ ಸೇರ್ಬೇಕು ಅನ್ನೋದು ಆ ಪಾಂಡುರಂಗನ ಸಂಕಲ್ಪ. ಹಾಗಂತ ನಾವು ಸುಮ್ಮನೆ ರಕ್ಕಾಗುತ್ತೇನ್ರಿ? ಅಲ್ಲಿ ನನ್ನ ಮಗಳು ಅನುಕ್ಷಣವೂ ಕಷ್ಟದ ಬೆಂಕಿ ಬೇಯ್ತಾ ಇದ್ರೆ ನಾನು ಹೇಗೆ ಸಹಿಸುವಿರಿ? ನೀವೆಲ್ಲ ಒಪ್ಕೊಂಡ್ರೆ ನಾನೇ ಹೋಗಿ ನಮ್ಮ ಸಕ್ಕನ ಕರ್ಕೊಂಡು ಬಂದ್ಬಿಡ್ತೀನ್ರಿ. ಬೇಡ ಗೋದಾವರಿ, ಚಿನ್ನ ಬೆಂಕಿಲಿ ಕರಿದಾಗಲೇ ಶುದ್ಧವಾಗೋದು. ನಿನ್ನ ಮಗಳಿಗೆ ಇದೊಂದು ಪರೀಕ್ಷೆ ಕಣಮ್ಮ. ಸಕ್ಕು ದೈವಭಕ್ತಳು, ಆ ಪಾಂಡುರಂಗ ಖಂಡಿತವಾಗಿ ಆಕೆನ ಕೈ ಬಿಡೋದಿಲ್ಲಮ್ಮ. ಪಾಂಡುರಂಗ, ಪಾಂಡುರಂಗ ನಿನ್ನ ಬ್ರಹ್ಮೋತ್ಸವ ನೋಡಕ್ಕೆ ಯಾವಾಗ ಕರೆಸ್ಕೋತೀಯ? ಮೂರ್ ಹೊತ್ತು ಪಾಂಡುರಂಗ ಪಾಂಡುರಂಗ, ಇನ್ನೊಂದ್ಸಲ ಅವನ ಹೆಸರು ಹೇಳಿದ್ರೆ ನಿನ್ನ ನಾಯಿಗೆ ಸೇಳ್ಬಿಡ್ತೀನಿ. ಯಾಕತ್ತೆ ಪಾಂಡುರಂಗನ ಮೇಲೆ ಹೀಗೆ ಕೋಪ ಮಾಡ್ಕೋತೀರ? ಮಾಡಕ್ ಕೆಲಸ ಇಲ್ದೇ ಇರೋರು ಸೋಂಬೇರಿಗಳು ಭಿಕಾರಿಗಳು ಪಾಂಡುರಂಗ ಅಂತ ಬಡ್ಕೊಳ್ಳಿ. ನನ್ಗೂ ನಿಂಗೂ ಯಾಕೆ ರಂಗಂಜಪ್ಪ? ಅದರಿಂದ ಏನು ಉಪಯೋಗ? ಜನ್ಮ ಸಾರ್ಥಕ ಆಗುತ್ತೆ ಅಂತೆ. ಆಪತ್ ಕಾಲದಲ್ಲಿ ನಾರಾಯಣ ಅಂತ ಕೂಗಿದಕ್ಕಲ್ವೇ ಗಜೇಂದ್ರನ ಮೋಕ್ಷ ಕೊಟ್ಟಿದ್ದು. ಪ್ರಹ್ಲಾದನ್ನ ಉರಿಯೋ ಬೆಂಕಿನಲ್ಲಿ ಹಾಕಿದಾಗ ಶ್ರೀಹರಿ ಅಂತ ಕೂಗಿದಕ್ಕಲ್ವೇ ಬಂದು ಕಾಪಾಡಿದ್ದು. ತುಂಬಿದ ಸಭೆಯಲ್ಲಿ
ದುಶ್ಯಾಸನ ದ್ರೌಪದಿಯ ಸೀರೆ ಸೆಳೆತಿದ್ದಾಗ ಕೃಷ್ಣ ಕಾಪಾಡುವಂತ ಮೊರೆ ಇಟ್ಟಿದ್ದಕ್ಕಲ್ಲಿ ಆಕೆ ಮಾನ ಸಂರಕ್ಷಣೆ ಮಾಡಿದ್ದು. ಅದು ದ್ವಾಪರಯುಗ, ಇದು ಕಲಿಯುಗ. ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಯಾವ ಯುಗ ಆದ್ರೇನಂತೆ? ಭಕ್ತಿಯಿಂದ ರಂಗ ಬಾರೋ ಅಂದ್ರೆ ಆ ಕರುಣಾಸಾಗರ ಈಗ್ಲೂ ಬಂದು ಭಕ್ತರನ್ನ ರಕ್ಷಿಸ್ತಾನೆ. ಅದನ್ನ ನೋಡೇ ಬಿಡ್ತೀನಿ. ಬಾರೇ ನಾಳೆ ಬೆಳಕ್ಕೆ ಸೂರ್ಯ ಹುಟ್ಟೋದ್ರೊಳಗೆ ಇಲ್ಲಿರೋ ಎಲ್ಲಾ ಮೂಟೆ ಜೋಳನು ಬೀಸಿ ಹಿಟ್ ಮಾಡ್ಬೇಕು. ಇಲ್ಲೇ ಇದ್ರೆ ಕೈ ಕಾಲು ಮುರಿದು ನಿಮ್ಮ ಅಮ್ಮನವರೆ ಕಳಿಸ್ಬಿಡ್ತೀನಿ. ಅವಳಿ ಮನೇಲಿ ಇರೋದು ನಿಮ್ಗೆ ಇಷ್ಟ ಇಲ್ವೇನಮ್ಮ? ಈ ಹೆಂಡತಿ ತರಬೇಕು ನೋಡೋಣ. ನಾನೆಲ್ಲ ನೋಡಿಲ್ಲಪ್ಪ. ಸುಮ್ಮನೆ ಅಮ್ಮ ಮಗಳು ಸೇರ್ಕೊಂಡು ಅವಳಿಗೆ ಏನ್ ಕಷ್ಟ ಕೊಡ್ತಾ ಇದೀರಾ? ಏನೇ ಒಂದ್ ಮೂಟೆ ಜೋಳನ ಬೆಳಗಾಗೋದ್ರಲ್ಲಿ ನೀ ಬೀಸು ನೋಡೋಣ. ಅವಳು ಯಾಕೋ ಬೀಸ್ಬೇಕು? ನಿನ್ ಹೆಂಡತಿ ಕಲಿಯುಗನ ದ್ವಾಪರ ಯುಗ ಮಾಡ್ತಾಳಂತೆ. ಅಮ್ಮ ಹೋಗ್ ಬೀಗ ತಗೊಂಬ. ಏನ್ ನೋಡ್ತಾ ಇದೀಯಾ? ಬೀಸು. ಅಮ್ಮ ದಯವಿಟ್ಟು ಇವಳಿಗೆ ಶಿಕ್ಷೆ ಕೊಡ್ಬೇಡ. ಮುಚ್ಚೋ ಬಾಯಿ. ನನಗೆ ಎದುರು ಮಾತಾಡ್ತಿದ್ಯಾ? ಹೋಗ ಇಲ್ಲಿಂದ. ಹೋಗ ಇಲ್ಲಿಂದ. ಏನ್ ಇನ್ನು ಇಲ್ಲೇ ನಿಂತಿದ್ಯಾ? ಜೋಳ ಬೀಸು. ಅಮ್ಮ ಬೀಗ ನನಗೆ ಭಕ್ತಿ ಉಪದೇಶ ಮಾಡ್ತಾಳೆ ಇವಳು. ಗೂಬೆ ಅಡಿಗೆ ಚಿನ್ನ ಮಾಡಿದೆ ಇಲ್ಲೆ. ಅಮ್ಮ ಹುಳಿ ಚೆನ್ನಾಗಿದೆ. ಅಲ್ಲಿ ಹಗಲು ರಾತ್ರಿ ನಿನ್ನೆ ದೇವರು ಅಂತ ನಂಬ್ಕೊಂಡು ಪೂಜಿಸ್ತಾ ಇರೋ ನನ್ನ ಸಕ್ಕು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾಳೆ. ಇದು ನಿನಗೆ ಪ್ರಿಯವೇ? ಹೇಳು ರಂಗ, ಹೇಳು ರಂಗ.
ಇಷ್ಟೊಂದು ಜೋಳನು ನೀನ್ ಹ್ಯಾಕ್ ಬಿಡ್ತೆ? ನಮ್ ಗೊತ್ತಿಲ್ಲ ರೀ. ಹಾಗಾದ್ರೆ ಇದನ್ನೆಲ್ಲ ಬೀಸಿದ್ ಯಾರು? ಆ ಪಾಂಡುರಂಗನೇ ಬಲ್ಲ. ಅಯ್ಯಯ್ಯೋ, ಚರ್ಮ ಕಿತ್ಕೊಂಡ್ ಬಂದಿದೆ. ಬಾ ಸಕು, ಬಾ. ಅಮ್ಮ, ಆ ಪಾಂಡುರಂಗನೇ ಬದ್ ಬೀಸ್ತಾ ಅನ್ನೋದನ್ನ ನೀನು ನಂಬ್ತೀಯನಮ್ಮ? ನನ್ ತಲೆಯಲ್ಲಿ ಸಗಣಿ ತುಂಬಿಲ್ಲ. ಗುಡಿಲಿ ಕಲ್ಲಾಗ್ ನಿಂತಿರೋ ಪಾಂಡ್ರಂಗನೇ ಬಂದ್ ಹಿಟ್ ಬೀಸ್ತಾ ಅಂದ್ರೆ ನಮ್ಮನೆ ಮುಂದೆ ದೊಡ್ಡ ಕಲ್ ಇಟ್ಕೊಂಡು ಹಿಟ್ ಬೀಸಿ ಹಣ ಸಂಪಾದನೆ ಮಾಡ್ತಿದ್ದ ಕಣೆ. ನೀನ್ ಹೇಳೋದು ಸರಿ ಕಣಮ್ಮ. ಹಾಗಾದ್ರೆ ಇವಳಗ್ ಮೆಟ್ಕೊಂಡಿರೋದು ಶಾಕಿನೀನೋ ಡಾಕಿನೀನೋ? ಯಾವ್ದೋ ಅನ್ಕಿಣಿಕಿನಿ. ಅಪ್ಪ, ಇನ್ನೊಂದ್ ವರ್ಷ ನಮ್ಮನೇಲಿ ಹಿಟ್ ಬೀಸೋ ಶಬ್ದ ಕೇಳೋ ಹಾಗೆ ಇಲ್ಲಪ್ಪ. ತುಂಬಾ ಉರಿತಾ ಇದೆಯಾ ಸಕ್ಕು? ಸಕ್ಕು, ನಾನ್ ನಿನ್ನ ಕಟ್ಟಿದ ತಾಳಿ ನಿನ್ ಕೊರಲಿಗೆ ಉರುಳಾಯ್ತು. ನಾನ್ ನಿನಗ್ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ ಸಕ್ಕು, ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ದಯವಿಟ್ಟು ಹಾಗನ್ಬೇಡಿ. ನಿಮ್ ನೆರಳಲ್ಲಿ ನಾನು ಆನಂದವಾಗಿದ್ದೀನಿ. ಅವರು ಮನುಷ್ಯರಲ್ಲ, ಮೃಗಗಳು. ಮೃಗಗಳು ನಾರಿಯರನ್ನು ನಂಬಬೇಡಿರಿ. ಅಂದವ ಕಂಡು ಬಾಯ್ ಬಾಯ್ ಬಿಡುತ್ತಾ ಹಿಂದೆ ಹಿಂದೆ ಓಡಬೇಡಿರಿ. ನಾರಿಯರನ್ನು 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 ನಂಬಬೇಡಿರಿ. ದಶಕಂಠನ ಸಾವಿಗೆ ಕಾರಣರಾರು ಸೀತೆ ಸೀತೆ. ಆಕೀಚಕನ ಮರಣಕ್ಕೆ ಕಾರಣರಾರು ದ್ರೌಪದಿ ದ್ರೌಪದಿ. ಕೃತಯುಗ ಮುಗಿದು ದ್ವಾಪರ ಬರಲಿ, ದ್ವಾಪರ ಮುಗಿದು ಕಲಿಯುಗ ಬರಲಿ. ಗಂಡಿಗೆ ದ್ರೋಹ ಭಗವಳೆ ಹೆಣ್ಣು, ನಾರಿಯರನ್ನು ನಂಬಬೇಡಿರಿ. ಅಂದವ ಕಂಡು ಬಾಯ್ ಬಾಯ್ ಬಿಡುತ್ತಾ ಹಿಂದೆ ಹಿಂದೆ ಓಡಬೇಡಿರಿ. ನಾರಿಯರನ್ನು 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 ನಂಬಬೇಡಿರಿ. ಪಶುಪತಿಯ ನೋವಿಗೆ ಕಾರಣರಾರು ಯಾರು ಯಾರು? ನನ್ನ ಹೆಂಡತಿ. ನಿಮ್ಮೆಲ್ಲರ ದುಃಖಕ್ಕೆ ಕಾರಣರಾರು ನಮ್ಮ ಹೆಂಡತಿ ನಮ್ಮ ಹೆಂಡತಿ. ಗಂಡಿಗೆ ಹೆಣ್ಣು ಸಂತೋಷವನು ಎಂದಿಗೂ ತರಲು ನಂಬಿ ನನ್ನನ್ನು. ಈ ಸಂಸಾರದಿ ನೆಮ್ಮದಿ ಪಡೆಯಲು ಕಾರ್ಯವನ್ನು ನಂಬಬೇಡಿರಿ. ಅಂದವ ಕಂಡು ಬಾಯ್ ಬಾಯ್ ಬಿಡುತ್ತಾ ಹಿಂದೆ ಹಿಂದೆ ಓಡಬೇಡಿರಿ. ನಾರಿಯರನ್ನು 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 ನಂಬಬೇಡಿರಿ.
ಆದರ್ಶವಾದಿಗಳಾಗ ಮಾಡಬೇಕು ಅಂತ ಬಂದೆ. ನನ್ನೊಬ್ಬನೇ ಅನಾಥ ಮಾಡಿ ಹೋಗ್ಬಿಟ್ರು. ಪಾಪಿ ಗಂಡಸ್ರ ಜನ್ಮ ನಾಯಿ ಬಾಲ ಡೊಂಕಿದ್ದಾಗಿ ಬದುಕಿದ್ನೋ ಪಾಂಡುರಂಗ. ಏನ್ ಬಂತಿವಳಿಗೆ ಅಡಿಗೆ ಮಾಡಕ್ ಒಂದ್ ಸೀರ್ ಸೌದೇ ಇಲ್ಲ. ಸಕು ಲೇ ಸಕು ಸಕು ಅತ್ತೆ, ಒಲೆಗೆ ಹಾಕಕ್ಕೆ ಸೌದೇ ಇಲ್ಲ. ನಾಲ್ಕು ತುಂಡು ಸೀಳ್ ಕೊಡು. ನನಗ್ ಸೌದೆ ಸೀಳ್ ಅಭ್ಯಾಸ ಇಲ್ಲ. ಗಂಡನ್ ಮುಖ ನೋಡಿದ ತಕ್ಷಣ ಈ ಕಿವಿಯಿಂದ ಆ ಕಿವಿವರೆಗೂ ಹಲ್ಗಿಂತೀಯಲ್ಲ, ಮೊದ್ಲೇ ಆಗಿತ್ತ ಅಭ್ಯಾಸ. ಮನೆಗ್ ಬಂದ ತಕ್ಷಣ ಗಂಡನ್ ಕೈಗೆ ಹಾಕೊಂಡ್ಬಿಟ್ಟಿಯಲ್ಲ, ಯಾವಾಗ ಬಂತ ಜಾಣತನದ ಅಭ್ಯಾಸ ತಗೊಳೆ. ಸೌದೆ ಸೀಳ್ದ ಒಳಗ್ ಬಂದ್ ನೋಡು, ನಿನ್ನ ಸೀಳ್ ಹಾಕ್ಬಿಡ್ತೀನಿ. ನೀರ್ ಕೊಡಮ್ಮ, ತುಂಬಾ ದಾಹ ಆಗಿದೆ. ನೀರ್ ಬೇಕಾ? ತಗೋ.
ಹತ್ರ ಮಾತಾಡೋದಕ್ಕೆ. ಇವಳು ಒಬ್ಳೆ ನಾನು ನಿನಗೆ ಮಗಳು, ಹೆತ್ತವ್ರನ್ನ ಬಿಟ್ಟು ನಮ್ಮನ್ನೇ ನಂಬ್ಕೊಂಡ್ಬಂದಿರೋ ಹೆಣ್ಣು ಮಗಳು ನಿನ್ ಮಗಳಿದ್ದಾಗಲ್ವಾ? ಸಾಕು ಪಾಪ, ಸಕ್ಕು ಬಾಯಾರ್ಕಿಂದ ಸಂಕಟ ಪಡ್ತಾ ನೀರ್ ಕೇಳ್ತಾ ಇದ್ರೆ ನೀರು ನನ್ನ ನೆಲದ ಮೇಲೆ ಚಲ್ಲಾಟ ಚಲ್ಲಾಟ ಆಡ್ತಿದ್ದಾರೆ. ಇದೆಲ್ಲ ಇವಳದೇ ಚಿತಾವಣೆ ಅಂತ ಹುಟ್ಟಿದಾಗ್ನಿಂದ ಒಂದಿನಾನು ನನ್ನ ಎದುರು ನಿಂತು ಧೈರ್ಯ ಮಾತಾಡದೆ ಇದ್ದವನು, ಇವತ್ತು ನನ್ನ ಮುಂದೆ ನನ್ನ ಮಗಳ ಮೇಲೆ ಕೈ ಮಾಡ್ತೀಯಾ? ಅಮ್ಮ, ಇದೆಲ್ಲ ಈ ನಿನ್ ಸೊಸೆದೇ ಪ್ರಭಾವ. ಈ ನಾಲ್ಕು ದಿನ ಹೋದ್ರೆ ನಮ್ಮಿಬ್ರು ಮನೆಯಿಂದ ಆಚೆ ತಳ್ಳಿಬಿಡ್ತಾನೆ ನಿನ್ನ ಮಗ. ನಿಜವಾಗ್ಲು ನಿನಗ ಭಯ ಇದ್ರೆ ನಾನಾಗೆ ನಿನ್ ಕತ್ ಹಿಡಿದು ಆಚೆ ತಳ್ಳಕ್ ಮುಂಚೆ ಮರ್ಯಾದೆಯಾಗಿ ಹೋಗಿ ನಿನ್ ಗಂಡನ ಜೊತೆ ಸಂಸಾರ ಮಾಡು. ನನ್ನ ಮನೆಯಿಂದ ಹೋಗುವಂತಾನಲ್ಲೇ. ಶ್ರೀಪತಿ, ಹೆತ್ತು ಹೊತ್ತು ಸಾಕ್ತವ್ರಿಗಿಂತ ನೆನ್ನೆ ಮೊನ್ನೆ ಬಂದವಳು ಇವಳು ಹೆಚ್ಚಾಗ್ಬಿಟ್ಲೇನೋ. ಯಾಕೋ ಬಂತು ಈ ದುರ್ಬುದ್ಧಿ? ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ದೇವ್ರು ಯಾವತ್ ಕೊಡ್ತಾನೋ ನಿಮ್ಗೆ. ಶ್ರೀಪತಿ, ಪಂಡಿತರ್ ಕರ್ಕೊಂಬರೋ. ಅಳ್ಬೇಡಮ್ಮ ಅಳ್ಬೇಡ, ತುಂಬಾ ಪೆಟ್ಟ ಆಯ್ತಾ? ನೀರ್ಗೋಸ್ಕರ ತಾನೆ ನಿನ್ ಅಣ್ಣನ್ ಹೇಳಿ ನನಗ್ ಹೊಡೆಸಿದ್ದು. ತಗೋ, ಎಷ್ಟ್ ನೀರ್ ಕುಡ್ತಿ ಅಷ್ಟ್ ಕುಡ್ದು ಸಾಯಿ. ಈ ಕಷ್ಟಕ್ಕೆಲ್ಲ ಒಂದೇ ಪರಿಹಾರ ಸಾಕು, ನಾವು ಬೇರೆ ಮನೆ ಮಾಡೋದು. ಈ ಮನೆ ಏನಾಗಿದೆ? ನಾ ಹೇಳಿದ್ ನಿನಗೆ ಅರ್ಥ ಆಗ್ಲಿಲ್ವಾ? ನಾವು ಬೇರೆ ಸಂಸಾರ ಹುಡೋದು ಅಂತ. ಅತ್ತೆ, ಸತ್ಯಭಾಮ ಅವರಿಲ್ಲೇ ಇರ್ಲಿ. ಯಾಕೆ ಕಳ್ತಾ ಇದೀಯಾ? ಕಷ್ಟನೋ ಸುಖನೋ ಎಲ್ರ ಜೊತೆ ಹೊಂದ್ಕೊಂಡು ಬಾಳದೆ ತಾಯಿ ಮಗನ ದೂರ ಮಾಡಿದ್ಲು ಅನ್ನೋ ಕೆಟ್ಟ ಹೆಸರನ್ನ ಸಾಯೋ ತನಕ ಹೊತ್ಕೊಂತೀರಾ? ಸಕ್ಕು ಸಕ್ಕು, ನೀನ್ ಈ ಮನೇಲಿ ಅನುಭವಿಸ್ತಿರೋ ಕಷ್ಟ ನನ್ನ ನೋಡಕ್ಕಾಗ್ತಿಲ್ಲ. ಕಷ್ಟ ಅಂತ ನಾನು ಯಾವತ್ತಾದ್ರೂ ನಿಮ್ಮ ಹತ್ರ ಹೇಳಿದೀನಾ? ನೀ ಹೇಳದೆ ಹೋದ್ರು ನನಗೆ ಕಣ್ಣಿಲ್ವಾ? ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಮ್ಮವ್ರನ್ನೆಲ್ಲ ದೂರ ಮಾಡೋದು ತಪ್ಪು. ನಿನ್ನಂಥ ಒಳ್ಳೆ ಸೊಸೆನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ತಿದ್ದಾಳಲ್ಲ ನಮ್ಮಮ್ಮ, ಅವಳು ಯಾವ ನರ್ಕಕ್ಕೆ ಹೋಗ್ತಾಳೋ ಅದೇವರೇ ಬಲ್ಲ. ಬಿಡ್ತು ನೀ, ಎಷ್ಟೇ ಆದ್ರೂ ಅವ್ರು ದೊಡ್ಡವರು. ಅಪ್ಪಿ ತಪ್ಪಿಕೊಳ ಈ ಊರ್ ಕಡೆ ಬರಬಾರ್ದು ಅಂತಿದ್ದೆ, ಬಂದ್ಬಿಟ್ಟಲ್ಲ. ಯಾಕೆ ಹಾಗಂತ್ಯ? ಅದಕ್ಕೆ ದೊಡ್ಡವ್ರು ಹೇಳೋದು, ಕಾಲು ಹೋದ ಕಡೆ ಹೋಗಬಾರ್ದು, ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಹೋಗ್ಬೇಕು ಅಂತ. ಸರಿ ಸರಿ ನೋಡು, ಸಂಸಾರ ದೇಶದಲ್ಲಿ ತರ ಉದಾಸೀನವಾಗಿರೋ ಚೆನ್ನಾಗಿರಲ್ಲ, ಏನಾದ್ರೂ ಮಾಡು. ನನ್ನ ತಂಗಿ ನಿಮ್ಮ ಮನೆ ಕರ್ಕೊಂಡು ಹೊರಟು. ಅಯ್ಯೋ ಸತ್ಯಭಾಮನ, ಬೇಡಪ್ಪ ಬೇಡ, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಅವಳು ಕೈ ಹಿಡಿದು ಇಷ್ಟೊಂದು ಅನುಭವಿಸ್ತಾ ಇದ್ದೀನಿ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋ. ಸತ್ಯಭಾಮ ಅಮ್ಮನ ಜೊತೆ ಸೇರ್ಕೊಂಡು ಸಕ್ಕು ಬಾಯ್ ಕೊಡ್ತಿರೋ ಕಷ್ಟ ನನ್ನ ಕೈ ನೋಡೋಕ್ಕಾಗ್ತಿಲ್ಲ. ಭಾವ, ಸಕ್ಕುಗೋಸ್ಕರನಾದ್ರೂ ನನ್ನ ತಂಗಿ ನಿಮ್ಮ ಮನೆ ಕರ್ಕೊಂಡು ಹೊರಟೋಗೋ. ಕೊಡ್ತಾರೆ ಕಷ್ಟ ಕೊಡ್ತಾರ ಅವರು, ಮಗಳ ಕೈ ಅಳಿಯನಿಗೆ ಇಷ್ಟೊಂದು ಕಷ್ಟ ಕೊಟ್ಟವ್ರು ಇನ್ ಸೊಸೆನ ಸುಮ್ಮನೆ ಬಿಡ್ತಾರ? ಅಯ್ಯೋ ಪಾಪ ಸಕ್ಕು ಬಾಯ್, ಇರ್ಲಿ ಸಕ್ಕು ಬಾಯ್ಗೋಸ್ಕರ ಇದೊಂದ್ಸಾರಿ ಹೋಗಿ ಕರೀತೀನಿ. ಸತ್ಯಭಾಮ ಬಂದ್ರೆ ಸರಿ, ಇಲ್ಲ ಎರಡರಲ್ಲಿ ಒಂದು ತೀರ್ಮಾನ ಮಾಡ್ತೀನಿ. ಆ ಪಾಂಡುರಂಗನ ಸಾಕ್ಷಿಯಾಗಿ ತೀರ್ಮಾನ ಮಾಡಿ ಹೇಳ್ಕೊಂಡೆ ಹೋಗ್ತೀನ ಬಾವ, ಯೋಚನೆ ಮಾಡಬೇಡ ನೀನು. ನಾ ನಿನ್ನ ಮದುವೆ ಆಗಿ ಏಕಾಂಗಿ ಆಗಿ ಬೀದಿರು ಓಡಾಡ್ತಾ ಇದ್ದೀನಿ, ನೀ ನಿಮ್ಮ ಅಮ್ಮನ ಮನೇಲಿ ಉಯ್ಯಾರೆ ಆಡ್ತಾ ಇದ್ದೀನಿ ಉಯ್ಯಾರಿ. ಏಯ್ ಗಂಡ ಬಂದಿದ್ದೀನಿ, ಹೋಗ್ ಬಂದ ತಮ್ಗೆ ನೀರ್ ತಂದ ನನ್ನ ಪಾದ ತೊಡದ ನೀರನ್ನ ತಲೆಗೆ ಚಿಮ್ಸ್ಕೊಂಡು ಪದ್ಯವರ್ತಿಯಾಗಿ ಹೋಗು. ಎತ್ತು ನಿನ್ ಕತ್ತಾನ ನೋಡಿಯೇ ನಮ್ಮ ಮನೆಗೆ. ಅದ್ ಮನೇನಾ ಚಿಕ್ಕೆ? ಅಲ್ಲಿ ಬಂದು ಯಾರು ಸಂಸಾರ ಮಾಡ್ತಾರೆ? ಆ ಗಂಡ ಗುಡಿಸಲಿದ್ರು ಅದೇ ಸ್ವರ್ಗ ತಿಳ್ಕೊಬೇಕು ಕಣೆ. ನಂಗೇನು ಸ್ಥಳ ಕೆಟ್ಟಿಲ್ಲ, ಮರ್ಯಾದೆ ಬರ್ತಾರೆ ಅಂತ ಹೇಳಿದ್ರೆ ಹಾಕೊಂಡು ಹೋಗಲು. ಇರಿ ನಮ್ಮ ಅಮ್ಮನ್ಗೆ ಹೇಳ್ತೀನಿ. ನೋಡಮ್ಮ ಇವ್ರನ್ನ ನಾನು ನೋಡ್ತಾನೆ ಇದೀನಿ ಕಣೆ, ಬಿಡೋ ಅವಳ ಕೈನ. ಏನೋ ನಿನ್ನ ಮನೆಗೆ ಬಾ ಅಂತ ಕರೆಯೋ ಅಷ್ಟು ಧೈರ್ಯ ಬಂತೆ ನಿಂಗೆ? ಅಯ್ಯೋ ಪಾಂಡುರಂಗ, ನಾನ್ ನಿಮ್ಮನ್ ಕರೀಲಿಲ್ಲ, ನನ್ನ ಹೆಂಡತಿ ನಾನು ಕರೆದಿದ್ದು. ಅವಳು ನನ್ನ ಮಗಳು, ನಿನ್ನ ಜೊತೆ ಸಂಸಾರ ಮಾಡ್ಬೇಕು ಅಂದ್ರೆ ಒಂದು ದೊಡ್ಡ ಮನೆ ಮಾಡು, ಮನೆ ತುಂಬಾ ದಾಸ ದಾಸಿ ನೀಡು, ಆವಾಗ ಅವಳನ್ನ ಕಳಿಸ್ತೀನಿ. ಏನ್ ನಿಮ್ ಮನೇಲಿ ಬಾಗಲು ಬಾಗಲು ದಾಸ ದಾಸಿ ಇಟ್ಬಿಟ್ಟಿದಿರಿ, ಕೆಲಸದಾಳಾಗಿ ಸಕ್ಕು ಬಾಯಿ ಸಂಸಾರ ಮಾಡ್ತಾ ಇದ್ದಾಳೆ ಪಾಪ. ಅವಳು ಕರ್ಮ ಅವಳು ಮಾಡ್ತಾಳೆ.
ಇನ್ನು ಯಾಕಪ್ಪ ಇಲ್ಲೇ ನಿಂತಿದ್ಯಾ? ಬಾಗ್ಲಿರೋದ್ ಆ ಕಡೆ ಕಾಟಲ್ವೇನು ಅಂದ್ರೆ ನನ್ ಹೊರಡು ಅಂದ್ರ ಆಯ್ತು. ಏಯ್ ನಾ ಕಟ್ಟಿ ತಾಳಿ ಕೊಡ, ಇಲ್ಲಿ ಬಿಚ್ಚು ಕೊಡ ನನ್ ತಾಳಿನ. ಅಯ್ಯಯ್ಯೋ ಇದು ಬಂಗಾರದ್ದು, ನಾನ್ ಕೊಡಲ್ಲಪ್ಪ. ಇತ್ತಾಳೆದಾಗಿರ ಕೊಡ್ತಾಯ್ತೇನು ನೋಡಿ, ನಿಮ್ ಮಗಳನ್ನ ನಿಮ್ಮ ಮನೇಲೆ ಇಟ್ಕೊಂಡು ಉಪ್ಪಿನಕಾಯಿ ಹಾಕೊಳ್ಳಿ. ನೀವು ಮದುವೆ ನನ್ ಕೊಟ್ಟಿರೋದು ನನ್ ಜನವಾರದಲ್ಲಿ ಮೂರು ದಾರ ಹೆಚ್ಚಾಗಿ ಸೇರ್ತಿರೋದು ಅಷ್ಟೇ. ಈಗಲೇ ಆ ಮೂರು ದಾರನ ಕಿತ್ತು ನಿಮ್ ಮುಂದೆನೆ ಯಾಸ್ತು ಬಿಟ್ಟು ಫೋಟೋ ಹೋಗ್ತೀನಿ, ಅಲ್ಲಿಗೆ ನಿಮ್ಮ ನಮ್ಮ ತೀರ್ಸು ಬರ್ತೀನಿ. ಬರ್ತೀನಿ. ಅಯ್ಯಯ್ಯೋ ಅಮ್ಮ, ಅವ್ರು ಬೇರೆ ಮದುವೆ ಮಾಡ್ಕೊಂಡ್ರೆ ನನ್ ಗತಿ ಏನೇ? ಆ ಭಿಕಾರಿ ಮಗ ಮುಸುರಿಗೆ ಯಾರ ಹೆಣ್ ಕೊಡ್ತಾರೆ? ನೀ ಧೈರ್ಯವಾಗಿರು, ಇದೇನ್ ಹೊಸ್ದೇನ್ ನಿಂಗೆ? ಅಮ್ಮವ್ವ ಚಕ್ಕುರಿ ತಿನ್ನು. ರಂಗ ಪಾಂಡುರಂಗ ಜಯ ಪಾಂಡುರಂಗ ಪ್ರಭೋ ವಿಠಲ, ಜಯ ಪಾಂಡುರಂಗ ಪ್ರಭೋ ವಿಠಲ, ಜಗದಾಧಾರ ಜಯ ವಿಠಲ, ಜಗದಾಧಾರ ಜಯ ವಿಠಲ, ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ, ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ, ಜಯ ಪಾಂಡುರಂಗ ಪ್ರಭೋ ವಿಠಲ, ಜಗದಾಧಾರ ಜಯ ವಿಠಲ, ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ, ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ. ಆಕಾಶದಲ್ಲಿ ನೀಲಿಯಾಗಿ ಭಾಸ್ಕರನಲ್ಲಿ ಕಾಂತಿಯಾಗಿ, ಪ್ರಭೋ ವಿಠಲ ಪಂಡರಿನಾಥ ವಿಠಲ, ಪ್ರಭೋ ವಿಠಲ ಪಂಡರಿನಾಥ ವಿಠಲ, ಚಂದಿರನಲ್ಲಿ ಚಂದ್ರಿಕೆಯಾಗಿ ಸಾಗರದಲ್ಲಿ ಅಲೆಯಲೆಯಾಗಿ, ಎಲ್ಲೆಲ್ಲೂ ನೀನಿರುವೆ ತಂದೆ, ಜಗವೆಲ್ಲ ತುಂಬಿರುವೆ ತಂದೆ, ಎಲ್ಲೆಲ್ಲೂ ನೀನಿರುವೆ ತಂದೆ, ಜಗವೆಲ್ಲ ತುಂಬಿರುವೆ ತಂದೆ, ಜಗವೆಲ್ಲ ತುಂಬಿರುವೆ ತಂದೆ. ಜಯ ಪಾಂಡುರಂಗ ಪ್ರಭೋ ವಿಠಲ, ಜಗದಾಧಾರ ಜಯ ವಿಠಲ, ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ, ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ. ತಮ್ಮ ದರ್ಶನದಿಂದ ಕೃತಾರ್ಥನಾಗಿ ಸ್ವಾಮಿ. ಸಖುಬಾಯಿ ಹೇಗಿದೆಯೇ ತಾಯಿ? ತಮ್ಮ ಆಶೀರ್ವಾದದಿಂದ ಸುಖವಾಗಿದ್ದೀನಿ. ನಿನ್ನ ಮುಖ ನೋಡಿದರೆ ಏನೋ ನೋವು ಆತಂಕ ಕಾಣ್ತಾ ಇದೆಯಲ್ಲಮ್ಮ. ಪ್ರೀತಿಯಿಂದ ನೋಡ್ಕೊಳ್ಳೋ ಪತಿದೇವರು, ಸ್ವಂತ ತಾಯಿ ಹಾಗೆ ವಾತ್ಸಲ್ಯದಿಂದ ಕಾಣೋ ಅತ್ತೆ, ಒಡಹುಟ್ಟಿದ ಸೋದರಿಯ ಹಾಗೆ ಪ್ರೇಮದಿಂದ ನೋಡ್ಕೊಳ್ಳೋ ನಾದ್ನಿ, ಎಲ್ಲರೂ ನನ್ನ ಮಲ್ಲಿಗೆ ಹೂವಿನ ಮೇಲೆ ನಡೆಸಿದ್ದಾರೆ ಗುರುಗಳೇ. ಪಾಂಡುರಂಗ ಕರುಣಾಸಾಗರ. ಗುರುಗಳೇ ಈ ಊರಿಗೆ ಯಾವಾಗ ಬಂದ್ರಿ? ಇಲ್ಲಿ ಎಷ್ಟು ದಿನ ಇರ್ತೀರಿ? ಪ್ರಾತಃ ಕಾಲ ಬಂದೆವು. ಮಹಾವೈಭವದಿಂದ ನಡೆಯಲಿರೋ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಂಡು ವಿಠಲನ ದರ್ಶನ ಮಾಡುವ ಅಭಿಲಾಷೆಯಿಂದ ಪಂಡರಾಪುರಕ್ಕೆ ಪ್ರಯಾಣ ಮಾಡ್ತಿದ್ದೀವಿ. ನನಗೂ ಪಂಡರಾಪುರ ಆಸೆ, ಆ ಪಾಂಡುರಂಗನ ದರ್ಶನ ಮಾಡೋ ಬಯಕೆ. ಬಾ ತಾಯಿ, ಕಾಲುಗಳಲ್ಲಿ ಶಕ್ತಿ ಇರುವಾಗಲೇ ಆ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ಕಣ್ಣುಗಳಿರುವಾಗಲೇ ಆ ಪುಣ್ಯಮೂರ್ತಿಯ ದರ್ಶನ ಮಾಡಬೇಕು, ಆಗಲೇ ನಮ್ಮ ಜನ್ಮ ಸಾರ್ಥಕ ತಾಯಿ. ಗುರುಗಳೇ ಈ ದಿನ ನಮ್ಮನೆಗೆ ಭೋಜನಕ್ಕೆ ಬರೋ ಕೃಪೆ ಮಾಡಬೇಕು. ಆಗಲಿ ತಾಯಿ, ಬರ್ತೇನೆ. ಬ್ರಹ್ಮೋತ್ಸವದ ವಿಷಯವಾಗಿ ನಮ್ಮ ಅತ್ತೆಯವರಿಗೆ ತಾವು ಒಂದು ಮಾತು ಹೇಳಿದ್ರೆ? ಅಷ್ಟೇ ತಾನೆ, ಆಗಲಿ. ದಯಮಾಡಿ ಪಂಡರಾಪುರಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲಮ್ಮ, ಬಹಳ ದೂರ ಆಗುತ್ತೆ. ದೂರ ಆದ್ರೆ ಏನಂತ ಗುರುಗಳೇ, ನಾನು ಬ್ರಹ್ಮೋತ್ಸವನ ನೋಡಲೇಬೇಕು,
ಹೇಳಿದ. ಅಯ್ಯೋ 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 ಅಯ್ಯೋ, ಏನೇ ಇದು? ಭಿಕಾರಿಗಳ ಗುಂಪೆ ಮನೆ ನುಗ್ಗಿದೆ. ಅಯ್ಯೋ ಅತ್ತೆ, ಇವ್ರು ನಮ್ ಗುರುಗಳು ಪಂಡ್ರಾಪುರಕ್ಕೆ ಹೊರಟಿದ್ದಾರೆ. ನೇರು ಪಂಡ್ರಾಪುರಕ್ಕೆ ಹೋಗದೆ ಇಲ್ಲಿ ಯಾಕೆ ಬಂದ್ರು? ನಮ್ ಮನೆಗ್ ಬಂದು ಪ್ರಸಾದ ಸ್ವೀಕರಿಸ್ಲಿ ಅಂತ ನಾನೇ ಕರ್ಕೊಂಡ್ ಬಂದೆ. ಯಾರನ್ ಕೇಳ್ಕಡ್ದಿ? ಇದೇನ್ ಧರ್ಮಛತ್ರ ಅನ್ಕೊಂಡು ಏನು ನನ್ನ ಮನೇನ ಸಾರ್ಸಿ ಗುಡ್ಸಿ ರಂಗೋಲಿ ಹಾಕ್ಬೇಕು ಅಂತೀನಿ? ಮನಹಾಳಿ ಹೋಗಲೇ ಕತ್ತೆ. ಪಾಂಡರಿನಾಥ ಏನೇ ಯಾವ್ದು ಪಾಂಡ್ರಂಗ ಪಾಂಡರಿನಾಥ, ನಿನಗಿಷ್ಟು ವಯಸ್ಸಾಗಿದೆ, ಇವಳಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನಗ್ ಬುದ್ಧಿ ಬೇಡವೇನು? ಇವಳು ಕರೀತಿದ್ದಾಗೆ ನಿನ್ ಪರಿವಾರನೆಲ್ಲ ಕರ್ಕೊಂಡ್ಬಿಡದ? ಸಕ್ಕುಬಾಯಿ ಪಂಡ್ರಾಪುರಕ್ ಬರ್ಬೇಕು, ಪಾಂಡುರಂಗನ ದರ್ಶನ ಮಾಡ್ಬೇಕು, ಬ್ರಹ್ಮೋತ್ಸವ ನೋಡ್ಬೇಕು ಅಂತ ಆಸೆ ಪಟ್ಟು ತಮ್ಮ ಅನುಮತಿ ಪಡೆದು ಜೊತೆಯಲ್ಲಿ ಕರ್ಕೊಂಡು ಹೋಗೋಣ ಅಂತ ಬಂದು. ಏನು ಜೊತೆಯಲ್ಲಿ? ಅದು ನಿಮ್ ಜೊತೆಯಲ್ಲಿ, ಇವಳಿಗೂ ಗಂಡ ಅಂತ ಇದಾನೆ. ನನ್ನ ಸೊಸೆಗೆ ನಿಮ್ಮಂತ ಭಿಕಾರಿಗಳ ಸಹವಾಸ ಬೇಕಾಗಿಲ್ಲ. ಗುರುಗಳೇ, ನಾನೇ ನಿಮ್ಮನ್ನೆಲ್ಲ ಕರೆದು ಅವಮಾನ ಮಾಡಿಸ್ದಾಗಾಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಎಲ್ಲ ಪರಮಾತ್ಮನ ಇಚ್ಛೆ, ನೀನು ಕೇವಲ ನಿಮಿತ್ತ ಮಾತ್ರ ಆಸೆ. ಪಾಂಡುರಂಗ ನಿನಗೆ ಒಳ್ಳೇದು ಮಾಡಲಿ. ಅವನ ಕ್ಷಮತೆ ಕೇಳ್ತಿರೋದು ನಡೀರಿ. ಪಾಂಡುರಂಗ ಪಂಡರಿನಾಥ ಹ್ಞೂ ನಡೀರಿ. ಹಿಂದೆ ಗುರುಗಳೇ, ಏನೇ ಅಳ್ತಾ ನಿಂತಿದ್ಯಾ? ಎಲ್ಲ ಅಡಿಗೆ ಮನೇಲಿ ತಗೊಂಡೋಗಿ ಬಡಿ ಬಡಿಯ ಗೋಬೆ. ಅಯ್ಯೋ 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 ಅಯ್ಯೋ, ಇದೇನ್ ಅನ್ಯಾಯ! ಎಷ್ಟೊಂದು ಅಡಿಗೆ ಮಾಡಿಟ್ಟಿದ್ದಾಳೆ, ಇವಳಿಗಿನ್ ಹೇಳೋರ ಕೇಳೋರ? ಅಮ್ಮ ಅಮ್ಮ ಅಯ್ಯೋ ಅಮ್ಮ, ನೋಡ್ಬಮ್ಮ ಸಕ್ಕು ಏನ್ ಮಾಡಿದಾಳೆ ಅಂತ. ಏನು? ಅಯ್ಯೋ ನೋಡ್ಬಮ್ಮ, ಇಲ್ಲೋಡಮ್ಮ ನೂರ್ ಜನಕ್ಕಾಗಷ್ಟು ಸಂತೃಪ್ತಿ ಅಡಿಗೆ ಮಾಡಿಟ್ಟಿದ್ದಾಳೆ. ಅಯ್ಯೋ ಮನಹಳ್ಳಿ, ಇವಳನ್ನ ಹೀಗೆ ಬಿಟ್ರೆ ಮನೆ ತೊಳೆದು ಬಿಡ್ತಾಳೆ. ಇನ್ ಹೋಗ ಅವ್ಳು ಎಳ್ಕೊಂಡ್ ಬಾ, ನಾನು ಅವಳಗ್ ಬುದ್ಧಿ ಕಲಿಸ್ತೀನಿ. ಆಹಾ, ಏನು ಗೊತ್ತಿಲ್ದೇ ಹಾಗೆ ನಿಂತಿದ್ಯೇನೆ ಮಳ್ಳಿ ಬೈ. ಪಂಡ್ರಾಪುರಕ್ ಹೋಗಿ ಬ್ರಹ್ಮೋತ್ಸವ ಬೇರೆ ನೋಡ್ಬೇಕಾ? ನಿನ್ ಮುಷ್ಣಿಗೆ ಅದು ಬೇರೆ ಕೇಳು. ಆಯೋ ತನಕ ನೆನ್ಪಿರ್ಲಿ ಅಂತ ಅವಳು ಬರೆ ಹಾಕ್ತಿದ್ದಾಳೆ. ಇನ್ನೊಂದ್ಸಲ ಈ ತರ ಕೆಲಸ ಮಾಡಿದ್ರೆ ನಿನ್ ಎರಡು ಕೈನು ಕತ್ತರಿಸಿ ಹಾಕ್ಬಿಡ್ತೀನಿ. ಏನೇ ನೋಡ್ತಿದ್ಯಾ? ಅಕ್ಕೆ ಬರೇನ? ಸ್ವಾಮಿ ಏನಾಯ್ತು? ಏನಿದು ನಿಮ್ಮ ಮೈ ಮೇಲೆ ಬರೆ? ಪಾಪ ಸಕ್ಕುಬಾಯಿಗೆ ಅವಳ ಅತ್ತೆ ಹಾಕಿದ ಬರೆ. ಸಕ್ಕುಬಾಯಿಯ ಮೈ ಮೇಲೆ ಇರಬೇಕಾದ ಬರೆ ನಿಮ್ಮ ಮೈ ಮೇಲೆ? ಹೌದು ದೇವಿ, ಅವಳು ವೇದನೆಯಿಂದ ರಂಗಾ ಎನ್ನಲಿಲ್ಲವೆ. ಸದಾ ಭಕ್ತಿಯ ಪೂಜೆಯನ್ನು ನನ್ನ ಭಕ್ತರಿಂದ ಸ್ವೀಕರಿಸುತ್ತಿರುವ ನಾನು ಅವರ ನೋವುಗಳನ್ನು ಮಾತ್ರ ಬೇಡ ಎನ್ನಲಾಗುವುದೇ? ನನ್ನ ಭಕ್ತರ ಕಷ್ಟಗಳನ್ನು ಹಂಚಿಕೊಳ್ಳುವುದು ನನ್ನ ಕರ್ತವ್ಯವಲ್ಲವೇ? ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ಬೆಳಗ್ಗೆ ನೀವು ಅವಳಿಗೆ ಹಾಕಿದ್ ಬರೇನ ನನಗೂ ತಿಳಿಸದೆ ಒಬ್ಳೆ ನೋವು ಅನುಭವಿಸ್ತಾ ಇದ್ದಾರೆ. ಅಷ್ಟಾಲ್ದು ಅಂತ ಪುನಃ ಅವಳ ಮೇಲೆ ತಪ್ಪು ಹೊರಿಸ್ತಾ ಇದ್ದೀರಾ? ಸಕ್ಕು ಈ ಕೋಣೆ ಬಿಟ್ಟು ಕರ್ಲಿಲ್ಲ, ಅವಳು ನನ್ ಜೊತೆ ಇದ್ಲು. ನೀನ್ ಮಾತು ಕೇಳ್ಕೊಂಡು ನನ್ ಮುಖಕ್ಕೆ ಮಂಗಾರತಿ ಹಾಕಿಸ್ಕೊಂಡೆ.
ಇದು ಯಶೋದೆ ನಿನ್ ಕಟ್ಟಾಕ್ತಾಗೆ ನಾನು ನಿನ್ ಕಟ್ಟಾಕ್ತೀನಿ. ಏನ್ ಸರ್? ನಾನ್ ಸುಳ್ಳು ಹೇಳ್ತಾ ಇಲ್ಲ ರೀ, ನಮ್ಗೆ ಹುಚ್ಚಿಡ್ದಿಲ್ಲ.
ನನ್ ಕೃಷ್ಣ ಇಲ್ಲೇ ಇದ್ದ, ಅವನು ಬ್ರಹ್ಮತ್ವಕ್ಕೆ ಪಂಡಾಪುರ ಕೊಟ್ಟಾಗಿದ್ದಾರೆ, ನಾನು ಹೋಗ್ತೀನಿ ಕೃಷ್ಣ. ದರ್ಶನ ಮಾಡ್ಬೇಕಾ? ತಗೊಂಬಾಂಡ್ರಪುರ ಹೋಗ್ತೀರಾ? ಪಾಂಡುರಂಗನ ದರ್ಶನ ಮಾಡ್ಬೇಕು, ಬ್ರಹ್ಮೋತ್ಸವ ನೋಡ್ಬೇಕು. ಪಾಂಡ್ರ ಹಿಡಿಯತ್ತೆ, ಬ್ರಹ್ಮೋತ್ಸವ ನೋಡ್ಬೇಕು, ಪಾಂಡುರಂಗನ್ ನೋಡ್ಬೇಕು. ಬ್ರಹ್ಮೋತ್ಸವ ಹುಚ್ಚಿಬಿಡವರೆಗೂ ಅಲ್ಲ ನೀನು ಏನು ಇಲ್ಲ. ಪಾಂಡುರಂಗ ಪಾಂಡುರಂಗ ಸ್ವಾಮಿ, ಏನ್ ನೀವು ವಿನೋದ? ಯಾವ ಅಪರಾಧಕ್ಕಾಗಿ ಆಕೆಗೆ ಶಿಕ್ಷೆ? ಶಿಕ್ಷೆ ಏನು ಹೇಳ್ತಿರಲಿ ದೇವಿ? ಆಡುವ ಆಟವನ್ನೆಲ್ಲ ಆಡಿ ಏನೋ ಅರಿಯದವರಂತೆ ಮಾತನಾಡುವಿರಲ್ಲ. ಈಗ ನೋಡಿ, ಅವಳತ್ತೆ ಆಕೆಯನ್ನು ಕಂಬಕ್ಕೆ ಕಟ್ಟಿದ್ದಾಳೆ. ಅದಕ್ಕೆ ನಾನೇನು ಮಾಡಲಿ? ಹೋಗಿ ಸಹಾಯ ಮಾಡಿ, ಸಕ್ಕುಬಾಯಿಯನ್ನು ಬಂಧನದಿಂದ ಬಿಡುಗಡೆ ಮಾಡಿ. ಅಯ್ಯಯ್ಯೋ, ಅತ್ತೆ ಸೊಸೆಯರ ವ್ಯಾಜ್ಯದ ನಡುವೆ ನಾನು ತಲೆ ಹಾಕುವುದೇ? ಬೇಡ ರುಕ್ಮಿಣಿ, ನನಗೆ ಭಯವಾಗುತ್ತದೆ. ಜಗನ್ನಾಥನಿಗೆ ಭಯವೇನು ಬಂತು? ಸರಿ, ನಿನ್ನಿಷ್ಟ, ಸಕ್ಕುಬಾಯಿಯನ್ನು ಅಲ್ಲಿಂದ ಬಿಡುಗಡೆ ಮಾಡಬೇಕು ಅಷ್ಟೇ ತಾನೆ. ಮುಂದೆ ಅದರಿಂದ ಬೇರೆ ಸಮಸ್ಯೆಗಳು ಬಂದರೆ ನನ್ನ ಹೊಣೆಯಲ್ಲ. ಸರಿ, ನನ್ನ ಹೊಣೆಯೇ ಆಗಲಿ. ಅಬ್ಬಾ, ಇದು ಮುತ್ತಿನಂತಹ ಮಾತು. ನಿದ್ರೆಯಲ್ಲಾದರೂ ನೆಮ್ಮದಿಯನ್ನು ಕಾಣುತ್ತೇವೆ ಪತಿ. ಪಂಡ್ರಾಪುರ ಕಳಿಸ್ತೀನಿ. ಪಂಡ್ರಾಪುರಕ್ಕ ಅತ್ತೆಯವರು? ಅಮ್ಮನಿಗೆ ನಾ ಹೇಳ್ತೀನಿ ಪಂಡ್ರಾಪುರಕ್ಕೆ ನೀನು ನನ್ನ ಜೊತೆ ಬಂದ್ರೆ ಚೆನ್ನಾಗಿರುತ್ತೆ. ಇಬ್ರು ಹೋದ್ರೆ ಇಲ್ಲಿ ಅಮ್ಮ ಗಲಾಟೆ ಮಾಡ್ತಾಳೆ. ಈ ಸಲ ನೀವು ಹೋಗು, ಮುಂದಿನ ಸಲ ನಾವು ಇಬ್ರು ಒಟ್ಟಿಗೆ ಹೋಗೋಣ. ಏನಂದ್ರೆ, ನಾನು ಬರೋವರೆಗೂ ನನ್ನ ಪಾಂಡುರಂಗನ ಪೂಜೆ ಪ್ರತಿನಿತ್ಯ ನಾನ್ ಮಾಡ್ತೀನಿ. ಬಾ ಹೋಗೋಣ, ಬಾ. ಏನಂದ್ರೆ, ಅತ್ತೆಯವ್ರಿಗೊಂದು ಮಾತು ಹೇಳ್ತೀನಿ. ಬೇಡ ಬೇಡ, ಮಲಗಿರೋರ್ನ ಎಬ್ಬಿಸ್ಬಾರ್ದು. ಹೋಗ್ಲಿ, ಅವ್ರ ಕಾಲ ನಮಸ್ಕಾರ ಮಾಡ್ತೀನಿ. ಧಾರಾಳವಾಗಿ ಮಾಡು.
ಏನಮ್ಮ ನೀವು ಯಾವ ಕಡೆ ಹೋಗ್ತಾ ಇದ್ದೀರಿ? ಪಂಡ್ರಾಪುರದ ಹತ್ರ ಇರೋ ರಾಮಾಪುರಕ್ಕೆ. ಏಕೆ ಪಂಡ್ರಾಪುರಕ್ಕೆ ಹೋಗಬೇಕು? ರಾಮಾಪುರದವರೆಗೂ ಜೊತೆ ಕರ್ಕೊಂಡು ಹೋಗಿ. ಹಾಗೆ ಬೆಳಿಗ್ಗೆ ನಾನು ಇಲ್ಲದೆ ಇರೋದು ನೋಡಿ ಅತ್ತೆಯವ್ರ ನಿಮ್ಮೇಲೆ ಕೋಪಿಸ್ಕೋಬಹುದು. ಬೇಜಾರು ಮಾಡ್ಕೋಬೇಡಿ. ನೀನ್ ಸಂತೋಷವಾಗಿ ಹೋಗ್ಬಾ. ಹೋಗು ಬಾಮ. ಬೀಚ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಅಮ್ಮ 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 ಮುಳ್ಳು ಬಿಚ್ಚಬೇಡಮ್ಮ, ಸನ್ಯಾಸಿಗಳಿಂದ ಓಡೋಗ್ತಾಳೆ. ನಾನೇಕಮ್ಮ ಓಡೋಗ್ಲಿ? ಇದು ನಮ್ಮನೆ. ಹಾಲ್ ಕರಿಬೇಕು, ನೀರ್ ತರಬೇಕು, ಅಡಿಗೆ ಮಾಡ್ಬೇಕು, ಕಸ ಗುಡಿಸ್ಬೇಕು. ಇಷ್ಟೊಂದು ಕೆಲ್ಸ ನಾನು ಒಬ್ಳೆ ಮಾಡಿಲ್ಲ. ನಿಮ್ಮಮ್ಮನ್ ಕರ್ಕೊಂಡ್ ಬಾ, ಮಾಡಾಗ್ತಾಳೆ. ನಮ್ಮಮ್ಮ ಯಾಕೆ? ನೀನೇನ್ ಕಡಿಯೋದು? ಎರಡು ಹೊತ್ತು ಕವಳ ಕತ್ತರಿಸಿ ಎಮ್ಮೆ ತರ ಮೈ ಬೆಳೆಸಿದ್ಯಲ್ಲ, ಅದು ಕರಗ್ಬೇಕಾದ್ರೆ ಮೈ ಬಗ್ ಕೆಲ್ಸ ಮಾಡು. ಅಮ್ಮ ಏನೇ, ನಾನು ನೋಡ್ತಾನೆ ಇದ್ದೀನಿ, ಬಾಯ್ಗ್ ಬಂದಾಗ ಮಾತಾಡ್ತಾ ಇದೆಯಲ್ಲ. ಇನ್ನೇನ್ ಮಾಡ್ಲಿ, ಒಬ್ಳು ಗಂಡನ್ ಬಿಟ್ಟವಳು, ಇನ್ನೊಬ್ಳು ಗಂಡನ್ ಓಡಿಸ್ತವಳು. ನಿಮ್ಮಿಬ್ರು ಕೂರ್ಸಿ ನಾನ್ ಮಾಡ್ ಹಾಕ್ಲಾ? ಮುಚ್ಚೆ ಬಾಯಿ ಕತ್ತೆ. ಮತ್ತೆ ಇನ್ನೊಂದು ಸಲ ನನ್ನ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ನನ್ ಕೈ ನಿಂತ್ರೇನೆ, ನನ್ ಕಾಲಿನ್ನು ಗಟ್ಟಿಯಾಗಿದೆ. ಏನೇ, ನಮ್ಮಮ್ಮನ ಕೈ ಕಾಲು ಎಣಿಸ್ತೇನೆ. ನಮ್ಮಮ್ಮನ ಮಾಟ ಮಾಡ್ತೇನೆ ನಿನ್ನ. ಏನ್ ತಕ್ಕು ಇದು? ದುಷ್ಟರಿಗೆ ಪಾಂಡುರಂಗ ಕೊಟ್ಟಿರೋ ಶಿಕ್ಷೆ. ಬಾರಿಸ್ಲಿ, ಚೆನ್ನಾಗಿ ಬಾರಿಸ್ಲಿ. ನನ್ ಕೈ ಕಾಲು ಕೊಡಿಸ್ಬಿಡಿ. ತಪ್ಪಾಯ್ತು ಅಂತ ಪಾಂಡುರಂಗನ್ ಬೇಡ್ಕೊಳ್ಳಿ, ತಂಡನೆ ತಪ್ಪುತ್ತೆ. ಪಾಂಡುರಂಗ ತಪ್ಪಾಯ್ತಪ್ಪ, ಪಾಂಡುರಂಗ ಕಾಪಾಡಪ್ಪ. ಬಾಬಾ ನೀನು ಪಾಂಡುರಂಗನ್ ಧ್ಯಾನ ಮಾಡಮ್ಮ. ನಾನ್ ಕೇಳ ಪಾಂಡುರಂಗ ತಪ್ಪಾಯ್ತಪ್ಪ. ಅತ್ತೆ, ಆ ಅಡಿಕೆ ಕಾಸಿನ ಸರ ಒಡ್ಯಾಣ ಎಲ್ಲ ತೆಗೆದಿಟ್ಟು ಅಡಿಕೆ ಕೆಲ್ಸ ನೋಡಿ ಹೋಗಿ. ಸತ್ಯಭಾಮ ನೀನು ಅಷ್ಟೆ, ಈ ಒಡವೆಗಳನ್ನೆಲ್ಲ ತೆಗೆದಿಟ್ಟು ಕೊಟ್ಟಿಗೆನ ಅಚ್ಚುಕಟ್ಟು ಮಾಡಿ ಹೋಗು. ಸರಿ ಅತ್ತೆ. ಭಾಮ ಏನಕ್ಕೆ ಆ ಜರ್ತಾರಿ ಸೀರೆನೂ ಬಿಚ್ಚಿಡು. ಸರಿ ಅತ್ತೆ. ಏನಿದೆಲ್ಲ? ನಾಲ್ಕು ದಿವಸ ಹೋಗ್ಲಿ,
ನಿಮಗೆ ಎಲ್ಲ ಗೊತ್ತಾಗುತ್ತೆ. ಹಾಗಾ? ಅರಳುವ ಹೂವಲಿ ಪರಿಮಳವಾಗಿ, ಬೀಸುವ ಗಾಳಿಲಿ ನೀ ತಂಪಾಗಿ, ಕೋಗಿಲೆ ಕಂಠದಿ ಸಂಗೀತವಾಗಿ, ಭಕ್ತರ ಹೃದಯದಿ ಆನಂದವಾಗಿ, ಎಲ್ಲೆಲ್ಲೂ ನೀನಿರುವೆ ತಂದೆ, ಜಗವೆಲ್ಲ ತುಂಬಿರುವೆ ತಂದೆ, ಎಲ್ಲೆಲ್ಲೂ ನೀನಿರುವೆ ತಂದೆ, ಜಗವೆಲ್ಲ ತುಂಬಿರುವೆ ತಂದೆ, ಜಗವೆಲ್ಲ ತುಂಬಿರುವೆ ತಂದೆ. ಓ ಜಯ ಪಾಂಡುರಂಗ ಪ್ರಭೋ ವಿಠಲ, ಜಗದಾಧಾರ ಜಯ ವಿಠಲ, ಜಗದಾಧಾರ ಜಯ ವಿಠಲ, ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ, ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. ಕಷ್ಟಗಳೆಲ್ಲ ನನಗೆ ಅರ್ಥವಾಗ್ತಿದೆ. ಓಂ ಹ್ರೀಂ ಕ್ಲೀಂ ಶ್ರೀಂ ಯಾರಾಳವಾಶೇಷ ಭಕ್ತ, ಇದು ಮಂತ್ರಿಸಿದ ಹಣ್ಣು, ಇದು ನಿನ್ನ ಬಳಿಯಲ್ಲಿದ್ರೆ ನಿನ್ನ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ತೆಗೆದುಕೋ. ಆಗಲಿ ಸ್ವಾಮಿ. ಹೋಗಿ ಬಾ. ಸ್ವಾಮಿ ಸ್ವಾಮಿ, ನನ್ನನ್ನು ಕಾಪಾಡಿ, ನಾನು ಬಹಳ ಕಷ್ಟದಲ್ಲಿದ್ದೀನಿ. ಹೇಳು ತಾಯಿ, ಹೇಳು, ಏನಾಗಬೇಕು? ಸ್ವಾಮಿ, ನನ್ನ ಕೈಯೇ ಇದ್ದಕ್ಕಿದ್ದ ಹಾಗೆ ವಿಚಿತ್ರ ಶಕ್ತಿ ಬಂದ್ಬಿಟ್ಟಿದೆ. ಅದ್ಯಾವ ಮಂತ್ರವಾದಿ ಏನ್ ಯಂತ್ರ ಕೊಟ್ಟಿದ್ದಾನೋ ಗೊತ್ತಿಲ್ಲ. ಅದ್ರ ಪ್ರಭಾವದಿಂದ ನಮ್ಮ ಅಣ್ಣನ್ನ ನಮ್ಮ ಅಮ್ಮನ್ನ ತನ್ನ ಸೀರೆ ತೊರಗಲಿ ಸುತ್ತಕೊಂಡು ಕುಣಿಸ್ತಿದ್ದಾಳೆ. ನೀವು ದಯವಿಟ್ಟು ನನ್ನ ಕಾಪಾಡಿ ಸ್ವಾಮಿ. ಅಳಬೇಡ ಅಳಬೇಡ ತಾಯಿ, ಅವನು ತಾನೊಬ್ಬ ಮಹಾ ಮಾಂತ್ರಿಕನೆಂದು ತಿಳಿದುಕೊಂಡಿದ್ದಾನೆ, ಹೆದರಬೇಡ. ಓಂ ಶ್ರೀಂ ಭೀಂ ಹ್ರೀಂ ಯಾರಾಲಾವಶೇಷ, ಇದು ಮಹತ್ತರವಾದ ಮಂತ್ರಶಕ್ತಿಯುಳ್ಳ ಯಂತ್ರ. ಇದನ್ನು ಅಂಗೈಯಲ್ಲಿ ಹಿಡಿದು ಒಂದು ಹುಲಿಯನ್ನು ಕರೆದರು ನಾಯಿಯಂತೆ ಬಾಲ ಅಲ್ಲಾಡಿಸಿಕೊಂಡು ಹಿಂದೆಯೇ ಬರುವುದು. ತೆಗೆದುಕೋ. ಇದಕ್ಕೂ ಬಗ್ಗದಿದ್ದಲ್ಲಿ ಇದು ವಿನಾಶಕಾರಿ ಭಸ್ಮ, ಇದನ್ನು ನಿನ್ನ ಅತ್ತಿಗೆ ಮೈ ಮೇಲೆ ಎರಚಿದರೆ ಉರಿ ಉರಿ ಎಂದು ಮನೆಯೆಲ್ಲ ಬಿದ್ದು ರಂಪು ಮಾಡಿಕೊಳ್ಳುವಳು. ಹೆದರಬೇಡ, ಹೋಗಿ ಬಾ. ಪಂಡರಿನಾಥ, ಪಾಂಡುರಂಗ, ಗುರುದೇವ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುದೇವ, ನನ್ನನ್ನು ಕಾಪಾಡಿ. ಏನಾಗಿದೆಯಪ್ಪ, ಯಾರಪ್ಪ ನೀನು? ಗುರುದೇವ, ನಾನೊಬ್ಬ ಬುದ್ಧಿ ಇಲ್ಲದ ಗಂಡು, ಸಂಸಾರದಲ್ಲಿ ಜಿಗುಪ್ಸೆ ಬಂದು ಪರಮಾತ್ಮನ ಕಡೆ ಮನಸ್ಸು ಆರಿರೋ ಭಕ್ತಿಯ ಚೆಂಡು, ಈ ಸನ್ಯಾಸಿ ದೀಕ್ಷೆಯನ್ನು ನನಗೆ ಕೊಡಿಸಿ ಗುರುದೇವ. ಸಂತಾನ ಫಲ ಎಷ್ಟಿದೆ? ಸಂತಾನ ಫಲ ಗುರುವೇ, ಸಂಪ್ರದಾಯಬದ್ಧವಾಗಿ ಸಂಸಾರ ಮಾಡಿದ್ರಲ್ಲವೇ ಸಂತಾನ ಫಲವಾಗೋದಿಕ್ಕೆ. ಮದುವೆ ಆ ದಿವಸದಿಂದ ನನ್ನ ಹೆಂಡತಿ ತವ್ರ ಮನೆ ಸರಿಗಲ್ಲೇ ಇದ್ದಾಳೆ. ಬಾರೇ ಬಾರೇ ತನ ಎಷ್ಟು ಸಾರಿ ಕರೆದ್ರು, ಕಾಡಿ ಬೇಡಿದ್ರು. ತಾಯಿ ಮಕ್ಕಳಿಬ್ರು ಚಿರ್ತೆ ತರ ನನ್ನ ಮೇಲೆ ಬೀಳ್ತಾರೆ. ಪರಿಸ್ಥಿತಿ ಹೀಗಿರುವಾಗ ಗುರುವೇ, ಸಂತಾನ ಫಲ ಎಲ್ಲಿಂದ ಬರಬೇಕು? ಉದ್ಭವ ಆಗಬೇಕಷ್ಟೇ. ಕೈ ಹಿಡಿದ ಹೆಂಡತಿಯನ್ನೇ ಹತೋಟಿಯಲ್ಲಿಟ್ಟುಕೊಳ್ಳಲು ಶಕ್ತಿ ಇಲ್ಲದ ನೀನು, ಇನ್ನು ನಿನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಸಾಧ್ಯವೇ? ಬಾವಿ ದೇಹಕ್ಕೆ ಹೊರಿಸಿ ಪ್ರಯೋಜನವಿಲ್ಲಪ್ಪ, ಮನಸ್ಸಿಗೆ ಹೊರಿಸಬೇಕು. ಹೇಳಿ ಗುರುದೇವ. ಆ ಮನಸ್ಸಿಲ್ಲದೆ ಹೇಳಿ, ನಾನು ಈಗಲೇ ಕಾಲು ಓದಿಸ್ಬಿಡ್ತೀನಿ. ನಾನೊಂದು ಮಂತ್ರೋಪದೇಶ ಮಾಡುತ್ತೇನೆ, ಅದನ್ನು ಜಪಿಸು. ತಕ್ಷಣ ನಿನ್ನ ಹೆಂಡತಿ ನಿನ್ನ ಹಿಂದೆ ಬರುತ್ತಾಳೆ.
ಈ ಸನ್ಯಾಸತ್ವಕ್ಕಿಂತ ಇದೇ ಸುಲಭವಾಗಿದೆ. ಹೇಳಿ ಗುರುದೇವ. ಗುರುವೇ, ಈ ಮಂತ್ರದಲ್ಲಿ ಇಷ್ಟೊಂದು ತಂತ್ರ ಅಡಗಿದೆ ಅಂತ ಇವತ್ತು ಗೊತ್ತಾಯ್ತು. ಅಯ್ಯೋ ಪಶುಪತಿ, ಇಷ್ಟು ದಿವಸ ನೀನು ತಲೆಗೊಳಿದ ಪುಷ್ಪವಾಗಿದ್ದೀಯಲ್ಲೋ, ಇನ್ನು ಮುಂದೆ ನಿಜವಾದ ಪತಿಯಾಗಿ ಬಾಳಬೇಕು. ಜಯ ಗುರುದೇವ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನು ಅನ್ಯಾಯ! ಈ ವಯಸ್ಸಿನಲ್ಲಿ ಮಹಾರಾಣಿಯಾಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಸೇವೆ ಮಾಡಿಸ್ಕೋಬೇಕಾದ್ ನೀನು ಕಡುಬ್ಗೆ ಹಿಟ್ಟುಕ್ತಿದ್ಯಾ? ಎಲ್ಲ ಕಾಲದ ಮಹಿಮೆ ಅಮ್ಮ. ಅಮ್ಮ ಮೊದ್ಲು ರುಬ್ಬ ನಿಲ್ಸಮ್ಮ. ಬೇಡಮ್ಮ, ಸೊಕ್ಕು ನೋಡಿದ್ರೆ ಬೈತಾಳೆ. ಬೇಡ ಬೇಡ, ಇನ್ಮೇಲೆ ನಾವ್ ಯಾವ ಅವರೊಳಗೆ ಹೆದರ್ಬೇಕಾಗಿಲ್ಲ. ನೋಡಿದ್ಯಾ ಯಂತ್ರ, ನೋಡಿದ್ಯಾ ಭಸ್ಮ? ಯಾಕೊಟ್ರೆ ಮಂತ್ರವಾದಿ, ಇನ್ಮೇಲೆ ಆ ಸಕ್ಕು ನಾಯಿ ಹಾಗೆ ನಮ್ ಹಿಂದೆ ಬರ್ಬೇಕು. ಮಾಮ ನಾನಿದ್ದೀನಿ. ಬೇಡ ಕಡೆ, ನನ್ ಯಾಕೋ ಭಯವಾಗ್ತಾ ಇದೆ. ಮಾಮ ಧೈರ್ಯವಾಗಿ ಬಾಮ. ನಾನಿದ್ದೀನಿ ಬಾಮ. ಏನು, ತಾಯಿ ಮಗಳಿಬ್ರು ಬೆಳಿಗ್ಗೆನೆ ಎದ್ದು ಮನೆ ಕೆಲಸ ಮಾಡದೆ ನನ್ನ ಹತ್ರ ಬಂದಿದ್ದೀರಾ? ಅತ್ತೆ, ನರಜನ್ಮ ಬಂದಾಗ, ನಾಲಿಗೆ ಇರೋವಾಗ ಕೃಷ್ಣಾನ್ ಬೇಕು. ಇವತ್ತಿಂದಲಾದ್ರೂ ನಿತ್ಯ ಪೂಜೆ ಮಾಡಿ. ಭಾಮ ನೀನ್ ಅಡಿಗೆ ಮಾಡು. ನೀನೇನ್ ಮಾಡ್ತೀಯ? ನಾನ ಆನಂದವಾಗಿ ಶ್ರೀರಂಗನ ಧ್ಯಾನ ಮಾಡ್ತಾ ಮೈ ಮರೆತು ತನ್ಮಯಳಾಗಿರ್ತೀನಿ. ತನ್ಮಯಳಾಗಿರ್ತೀಯ? ಮೈ ಮರಿತೀಯ? ನಿನ್ ಮೈ ಉರುಸ್ತಿಂತಾಳು. ಅಲ್ಲಿ ಹೋಗು. ಓಡ್ಬಾ. ಕೂತ್ಕೋ. ಹಾಗೆ ನಿಂತ್ಕೋ. ತಿರುಗು. ನೋಡಿದ್ಯ ನಮ್ಮ ಯಂತ್ರದ ಮಹಿಮೆ? ಈಗ ಸಕ್ಕು ಕೈಲಿ ಏನ್ ಕೆಲಸ ಮಾಡಿಸ್ಬೇಕು ಅಂತ ಹೇಳು. ಉಯ್ಯಾಲೆ ಮೇಲೆ ಕೂತು ತುಂಬಾ ದಿವಸ ಆಗಿತ್ತು. ಕಾಲು ಒತ್ತ ಕೇಳೆ ಸಕ್ಕು. ಏನಮ್ಮ ನೀನು ಆ ತಪ್ಪು ನೋಡಿ ಇಡಂಬಾಸುರ ಇಡಂಬಾಸ ಅಂತ ಬಡ್ಕೊತಾ ಇದ್ದೀಯ? ಅಯ್ಯೋ ಸಕಾಸುರ ಬರ್ತಿದ್ದಾನೆ ನನ್ನ ತುಂಬಾಕಕ್ಕೆ. ಇವಳೇನೋ ಮಾತ್ರ ಮಾಡಿ ಬರ್ತಿದಲ್ಲ ಮಾಮ. ಏನೇ ನಮ್ಮಮ್ಮನ್ ಮಾತ ಮಾಡ್ತೀಯಾ? ಈಗ ನಿನ್ ಗತಿ ಏನಾಗುತ್ತೆ ಅಂತ ನೋಡು. ಏನಾಯ್ತೆ ನಿನಗೆ? ಮನೆ ಬಾಗಿಲು ಬರೋದೇ ತರ ಸಿಡಿ ಸಿಡಿದ ಸಿಡಿತಾ ಇದ್ದಳು. ಉರಿ ಉರಿ ಅಂತ ಕುಡಿತಾ ಇದೆಯಲ್ಲ, ಉರಿಲಿ. ತಾಯಿ ಮಗಳು ಇಬ್ರು ಸೇರ್ಕೊಂಡು ನನ್ನ ಮನೇಲಿ ಕುರಿ ಮಾಡಿದ್ರಿ. ಮನೆ ಬಾಗಿಲು ಬರೋದೇ ತರ ನಾಯಿ ತರ ಓಡಿಸ್ತಾ ಇದ್ರಿ. ಗಂಡನ ಜೊತೆಯಲ್ಲಿ ಬಾಳ್ವೆ ಮಾಡ್ತೀನಿ ಅನ್ನೋ ಗುರಿ ಹುಟ್ಟವರು ಉರಿಲಿ. ನನ್ನ ಹೊಟ್ಟೆ ಉರಿಸಿದ್ರಲ್ಲೇ ಸಕ್ಕು, ನಿನ್ ಕೈ ಮುಗಿದೀನಿ ಕಡೆ, ಈ ಉರಿ ಹೋಗ್ಸೆ. ನನಗ್ ತಪ್ಪಾಯ್ತು ಅಂದ್ರೆ ಏನ್ ಪ್ರಯೋಜನ ಭಾಮ? ನಿನ್ನ ಪತಿದೇವರ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೋ. ಅಯ್ಯೋ ಇಲ್ಲ, ನಾನು ಅವ್ರ ಕಾಲಕ್ ಬಿಡೋದಿಲ್ಲ. ಮೈ ಉರಿ ಬಂದ್ರು ಮನಸ್ಸಲ್ಲಿ ಭಕ್ತಿ ಬರ್ಲಿಲ್ವಲ್ಲೇ, ಸುಮ್ನೆ ಸಕ್ಕು ಬಾ ಹೇಳ್ದಾಗ ಕೇಳು. ಉರಿ ಸಾಯ್ಬೇಡ. ಆಪತ್ ಕಾಲದಲ್ಲಿ ಕಾಲಕ್ ಬಿದ್ರೆ ಆಕ್ಷೇಪ ಇಲ್ಲ ಕಣೆ, ನಿನ್ ಗಂಡನ ಕಾಲಕ್ ಬಿಡು ಹೋಗು. ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳು. ನನ್ ತಪ್ಪಾಯ್ತು ಅಂದ್ರೆ ನನ್ ಕ್ಷಮಿಸ್ಬಿಡಿ. ನನ್ನಾಗು ಉರಿಯೆಲ್ಲ ಹೊರಟೋಯ್ತಮ್ಮ. ಅಮ್ಮ ಸಕ್ಕು ಬಾಯಿ, ನೀನು ಸಾಧಾರಣ ಹೆಣ್ಣಲ್ಲ ತಾಯಿ, ಪಾಂಡುರಂಗನ ಪರಮ ಭಕ್ತಳು. ನಿನ್ನ ದರ್ಶನ ಮಾಡಿದವರೇ ಪುಣ್ಯವಂತರಮ್ಮ. ಮಾಮ ನಿನಗೀಗ ಬುದ್ಧಿ ಬಂದಿದೆ, ಬಾರೆ ನಮ್ಮನೆ ಹೋಗೋಣ. ಬರಲ್ಲ. ಬಾರೆ ಬರಲ್ಲ. ಬರಲೇ
ಬರಲ್ಲ ಏನ್ರಿ ಮಾಡ್ತೀರಾ? ದಂಡಂ ದಶಗುಣಂ ಭವೇತ್. ಗಂಡ ಕರೆದ್ರೆ ಬರಲ್ವಾದ್ರಿಗೆ? ಮತ್ತೆ ನಿಮ್ಮೆದುರು ಏಳು ಮದುವೆ ಆಗಿದ್ದು, ನನ್ನ ಹೆಂಡತಿ ಹೊಡಿತೀನಿ ಬಡಿತೀನಿ. ಏ ಬಾಬಾ, ಮರ್ಯಾದ ಯಾವ ಬರ್ತೀಯಾ ಇಲ್ಲ ಸಕ್ಕು ಬಾಯಿಗಳ? ಅವ್ ಯಾವ ಮಹಾ ದೊಡ್ಡ ಮನುಷ್ಯ ಅಂತ ನಾನು ಹೆದ್ರಲಿ? ಸಕ್ಕು ಅಂತೆ ಸಕ್ಕು, ಇದು ನನ್ನ ಸ್ವಂತ ವಿಷಯ, ನನ್ನ ಸಂಸಾರ. ಅಪ್ಪ ದೇವ್ರಿ, ಏನಪ್ಪ ನಿನ್ನ ಲೀಲೆ? ನನ್ನ ಹೆಂಡತಿಗಿದ್ದ ರಾಕ್ಷಸ ನಾಲ್ಗೇನೆ ಕತ್ತರಿಸ್ಬಿಟ್ಟು. ಏನಾಯ್ತು ಮಾಮ? ಅಯ್ಯೋ, ನನ್ನ ಮಗಳ ಮಾತು ಮುಟ್ಟೈತಿ. ಸಕ್ಕು, ನನ್ನ ಮಗಳ ಯಾಕಮ್ಮ ಇಂತ ಶಾಪ ಕೊಟ್ಟೆ? ಇನ್ಮೇಲೆ ನಿನ್ ಮಾತು ಯಾವತ್ತೂ ಮೀರಲ್ಲ. ನನ್ ಭಾಮಂಗೆ ನಾಲ್ಗೆ ಕೊಡಮ್ಮ. ಗಂಡನ ಜೊತೆ ಅವಳು ಪಂಡ್ರಾಪುರಕ್ಕೆ ಹೋಗ್ಲಿ. ಆ ಪಾಂಡುರಂಗ ಅವಳಿಗೆ ಮಾತಾಡೋ ಶಕ್ತಿ ಕೊಡ್ತಾನೆ. ಒಬ್ಬಳೆ ಎಲ್ಲೇ ಹೋಗ್ತಾ ಇದೀಯಾ? ನಾನು ನಿನ್ ಜೊತೆ ಬರ್ತೀನಿ ನಡಿ. ಗಂಡನ ಜೊತೆ ಹೋಗಿ ಪಾಂಡುರಂಗ ದರ್ಶನ ಮಾಡೋದ ಸಕ್ಕುಬಾಯಿ ಹೇಳಿದ್ದು. ಯಾವಾಗಲೂ ಪುಣ್ಯಕ್ಷೇತ್ರಕ್ಕೆ ದಂಪತಿ ಸಮೇತವಾಗಿ ಹೋದ್ರೆ ಅದ್ರ ಫಲ ಸಿಗೋದು. ನಡಿ ಬರ್ತೀನತ್ತೆ. ಅಲ್ಲಿ ಕಾಣಿಸ್ತಾ ಇರೋದೇ ಪಂಡ್ರಾಪುರ. ನೀ ದಾಟ್ ಹೋದ್ರೆ ನೀನು ಪಾಂಡುರಂಗನ ದರ್ಶನ ಆಗುತ್ತೆ. ಸರಿ ಬಾ, ಹೋಗ್ತಾನ ನಿಂಗ್ ಒಳ್ಳೇದಾಗ. ಪಾಂಡುರಂಗ ಜೈ ವಿಠಲ, ಪಾಂಡುರಂಗ ಜೈ ವಿಠಲ, ಪಾಂಡುರಂಗ ಪಾಂಡುರಂಗ ಜೈ ಪಾಂಡುರಂಗ ಜೈ ಪಾಂಡುರಂಗ. ಯಾಕೆ ಏನಾಯ್ತೆ? ಯಾಕೆ ಇಷ್ಟೊಂದು ಆಯಾಸ ಆಗ್ತಿದೆ ನಿನ್ಗೆ ದೇವಸ್ಥಾನದಲ್ಲಿ? ಸರಿ, ಏನ್ ಹೇಳಿ ನಿನ್ನ ಕರ್ಮಕ್ಕೆ? ನನಗಂತೂ ಒಂದು ತೋಚ್ತಾ ಇಲ್ಲ. ಬಾಯ್ ಇದೆ ಅಂತ ಹೇಳಿ. ಗಂಡ ಅನ್ನೋ ಭಕ್ತಿ ಇಲ್ಲ, ಹಿರಿಯರ ಅನ್ನೋ ಗೌರವ ಇಲ್ಲ, ಬಾಯಿ ಬಂದ ಮಾತಾಡ್ಗೆಲ್ಲಿ? ಆ ಪರಮಾತ್ಮನ ಕಣ್ತುಂಬಾ ನೋಡಿ, ಅವನ ಕೃಪೆಯಿಂದ ಹೋದದ್ದೆಲ್ಲ ಬಂದ್ಬಿಡ್ಬಹುದು. ಎಂತಂತ ಮಹಾಪಾಪಿಗಳ ಪಾಪವನ್ನು ಪರಿಹಾರ ಮಾಡಿದ ಆ ಪಾಂಡುರಂಗ ಬಹಳ ದೂರದಲ್ಲಿದ್ದಾನೆ ಕಣೆ. ಅವನನ್ನು ಕಣ್ತುಂಬ ನೋಡುವೇ ನಮ್ಮ ಪುಣ್ಯ. ನಡಿ ಹೋಗೋಣ, ನಡಿ ನಡಿ ಹೋಗೋಣ. ಓಂ ಕೃಷ್ಣಾಯ ನಮಃ. ಓಂ ಕೃಷ್ಣಾಯ ನಮಃ. ಓಂ ಕಮಲನಾಥಾಯ ನಮಃ. ಓಂ ಕಮಲನಾಥಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ವಾಸುದೇವಾಯ ನಮಃ. ಓಂ ಸನಾತನಾಯ ನಮಃ. ಓಂ ಸನಾತನಾಯ ನಮಃ. ಓಂ ಪುಣ್ಯಾಯ ನಮಃ. ಓಂ ಪುಣ್ಯಾಯ ನಮಃ. ಓಂ ಲೀಲಾವಿಗ್ರಹಾಯ ನಮಃ. ಓಂ ಲೀಲಾವಿಗ್ರಹಾಯ ನಮಃ. ಓಂ ಶ್ರೀ ಕೌಸ್ತುಭದರಾಯ ನಮಃ. ಕೌಸ್ತುಭದರಾಯ ನಮಃ. ಓಂ ಯಶೋದಾವತ್ಸಲಾಯ ನಮಃ. ಓಂ ಯಶೋದಾವತ್ಸಲಾಯ ನಮಃ. ಓಂ ಹರೇ ನಮಃ. ಓಂ ಹರೇ ನಮಃ. ನರಕ ಓಂ ದೇವ ಸ್ವರ್ಗ ಮಾಡ್ಬಿಟ್ಲ ನಮಃ. ಓಂ ಸ್ವರ್ಗ ಮಾಡ್ಬಿಟ್ಲ ನಂದನಾಯ ನಮಃ. ಓ ಯಾರಾದ್ರೂ ಪಂಡ್ರಾಪುರ ಕೂಡ ಹಾಗಿದ್ರೆ ಬೇಗ ಬನ್ನಿ. ಪಂಡ್ರಾಪುರ ಕೂಡ ಹಾಗಿಲ್ಲ. ಸಾಕು
ನನ್ನ ಮಾತ್ರ ಹಾಕೊಳ್ಳಲ್ಲ ಪಾಂಡುರಂಗ. ನಿನ್ ದರ್ಶನಕ್ಕೋಸ್ಕರ ಎಷ್ಟುದಿಂದ ಬಂದಿದ್ದೀನಿ ಸ್ವಾಮಿ, ಒಮ್ಮೆ ನಿನ್ ದರ್ಶನ ಮಾಡಿಸ್ಬಿಡು ಪ್ರಭು. ನಿನ್ನ ನೋಡದೆ ನನಗೆ ಸಾಯೋಕ್ ಇಷ್ಟವಿಲ್ಲ ಸ್ವಾಮಿ, ನಿನ್ನ ನೋಡದೆ ನನಗೆ ಸಾಯೋಕ್ ಇಷ್ಟವಿಲ್ಲ ಪಾಂಡುರಂಗ. ಕಾಪಾಡು ಪ್ರಭು, ಪಾಂಡುರಂಗ ಪಾಂಡುರಂಗ ಕಾಪಾಡು ಪ್ರಭು. ರಂಗ ಪಾಂಡುರಂಗ, ಏನಪ್ಪ ನಿನ್ನ ಮಹಿಮೆ? ಕೊನೆಗೂ ನಿನ್ನ ಭಕ್ತರನ್ನ ಕರೆಸ್ಕೊಂಡ್ಬಿಟ್ಟಿಯಲ್ಲಪ್ಪ, ಕರೆಸ್ಕೊಂಡ್ಬಿಟ್ಟಿಯಲ್ಲ. ಅಲ್ನೋಡು ಸಕ್ಕುಬಾಯಿ, ನಮಗೆ ತೋದ್ರೆ ಪಾಂಡುರಂಗ ದರ್ಶನ ಬಂದ್ಬಿಟ್ಟಿದ್ದಾರೆ. ಆ ಸ್ವಾಮಿ ತನ್ನ ಭಕ್ತನ ಎಷ್ಟು ಬೇಗ ಕರೆಸ್ಕೊಂಡಿದ್ದಾನೆ ನೋಡು. ಅಯ್ಯೋ ಸನ್ನಿಧಾನಕ್ಕೆ ಬಂದು ಆ ಹೋಗ್ತಿದೆಯಲ್ಲೇ, ಬಾಯಿ ತುಂಬಾ ಪಾಂಡುರಂಗ ಅನ್ನೆ ಅನ್ನೆ. ನಿನ್ನ ಯಾವ ರೀತಿ ಕೊಂಡಾಡ್ಲಿ, ಯಾವ ರೀತಿ ಪೂಜಿಸ್ಲಿ, ನನ್ನ ಬಿಟ್ಟ ಕ್ಷಣದಿಂದ ಈ ದಿವ್ಯ ಮೂರ್ತಿನ ನೋಡ ಹಂಬಲದಿಂದ ಹುಚ್ಚಲಾಗಿದ್ದೆ. ಇವತ್ತಿನ ನಾಸೆ ಪೂರೈಸು ಸ್ವಾಮಿ, ಈ ಜನ್ಮ ಸಾರ್ಥಕವಾಯಿತು. ಈ ದಿವ್ಯ ಸನ್ನಿಧಿಯಿಂದ ನಾನು ದೂರ ಹೋಗ್ಲಾರೆ, ಈ ಜನ್ಮ ಸಾಕು ಪ್ರಭು. ನಿನ್ನ ಸನ್ನಿಧಿ ಕರೆದುಕೋ ಸ್ವಾಮಿ, ಕರೆದುಕೋ ತಂದೆ. ಪಾಂಡುರಂಗ 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 ನನ್ನ ಕರೆದುಕೋ ಪ್ರಭು. ಬಾಯಿ ಅರಿಶಿನ ಕುಂಕುಮ ಸಮೇತ ಪಾಂಡುರಂಗನ ಪಾದ ಸೇರ್ಕೊಡು ಪುಣ್ಯ ನಡಿ. ಸಕ್ಕು, ನೀನು ಇವತ್ತು ಹ್ಯಾಕ್ ಕಾಣಿಸ್ತಾ ಇದೆಯಾ ಗೊತ್ತಾ? ಮೋಹಿನಿ, ದೇವತೆಗಳಿಗೆ ಅಮೃತ ನೀಡಿದ ಮೋಹಿನಿ ಹಾಗ್ ಕಾಣಿಸ್ತಾ ಇದೆಯಾ? ಸಕ್ಕು, ನೀನೀಚೆ ತುಂಬಾ ಬದಲಾಯಿಸ್ಬಿಟ್ಟಿದ್ಯಾ. ನಿನ್ನ ಪ್ರಭಾವ ಬೇರೆ, ಈ ಮನೆನ ಸ್ವರ್ಗ ಮಾಡ್ಬಿಟ್ಟೆ. ಪ್ರತಿಯೊಬ್ಬರ ಹೃದಯದಲ್ಲೂ ಪಾಂಡುರಂಗನ್ನ ಪ್ರತಿಷ್ಠೆ ಮಾಡಿ ಅವ್ರ ಜನ್ಮ ಸಾರ್ಥಕ ಆಗುವಾಗ ಮಾಡಿದೆ. ಆದರೆ 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 ನಾನು ನಿನ್ನ ಹತ್ರ ಬಂದಾಗ್ಲಿಲ್ಲ,
ನೀ ನನ್ನ ಕೈಗೆ ಸಿಗದೆ ನನ್ನಿಂದ ದೂರ ಆಗ್ತಿದ್ಯಾ ನೀನು? ಇವತ್ತು ಸಿಕ್ಕಿದೀನಲ್ಲ, ಅದಕ್ಕೆ ಇವತ್ತು 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 ನಿನ್ನ ಇದೇನು ರತ್ನಿ ಈ ಹೊತ್ತಿನಲ್ಲಿ ಬಂದೆ? ಸತ್ಯ, ನನ್ನ ನೆನಪಾದರೂ ಇದೆಯಲ್ಲ. ನಿನ್ನನ್ನು ಮರೆಯುವ ಶಕ್ತಿ ನನಗಿಲ್ಲ. ಈ ಉಪಚಾರದ ಮಾತುಗಳು ಸಾಕು, ಬಂದ ಕಾರ್ಯ ಮುಗಿಯಿತಲ್ಲ. ಮಂದಿರದಲ್ಲಿ ನೀವಿಲ್ಲದೆ ಮೂರ್ತಿಯೇ ಕಳಾಹೀನವಾಗಿದೆ, ಬನ್ನಿ ಹೋಗೋಣ. ಹೇಗೆ ಬರಲಿ ರುಕ್ಮಿಣಿ, ಸಕುಬಾಯಿಯ ಬದಲಾಗಿ ನಾನೆಲ್ಲಿರುವುದು? ನೀನು ಆಕೆಯನ್ನು ಇಲ್ಲಿಗೆ ಕರೆದುಕೊಂಡು ಬಾ, ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು. ಸ್ವಾಮಿ, ಏನೇ ವಿನೋದ, ಸಕುಬಾಯಿ ಪರಮಾತ್ಮನಲ್ಲಿ ಐಕ್ಯವಾಗಿದ್ದಾಳೆ, ನಾನು ಹೇಗೆ ಕರೆತರಲಿ? ನಾನು ಒಂದೇ ಹೇಳಿದ್ದೆ, ಏನಾದರೂ ಸಮಸ್ಯೆಗಳು ಬಂದರೆ ಅದರ ಹೊಣೆ ನನ್ನದಲ್ಲ ಎಂದು. ಜಗನ್ನಾಥ, ಏನೇ ನಾಟಕ, ಯಾವ ಅಪರಾಧಕ್ಕಾಗಿ ನನಗೆ ಪರೀಕ್ಷೆ? ಪರೀಕ್ಷೆ ಅಲ್ಲ ದೇವಿ, ಪರಿಸ್ಥಿತಿ. ಆಕೆಯನ್ನು ಈ ಮನೆಯಿಂದ ಕಳಿಸಿದ್ದು ನಾನೇ. ಸಕುಬಾಯಿ ಇಲ್ಲಿಗೆ ಬರೆದ ಹೊರತು ನಾನೀ ಮನೆಯ ಹೊಸಲನ್ನು ದಾಟುವ ಹಾಗಿಲ್ಲ. ಹರಣಿ ಗಂಗಾಧರಣಿ ಶಶಿಧರ ಪುರ ಹರಣಿ ಕಾರುಣ್ಯಮೂರುತಿ ಹರಿವಿರಾಜಿ ಸುರ ಸುರಾರ್ಚಿತ ದೇವ ದೇವೇಶ ಕರುಣೆಯಿಂದಲಿ ಸಲಹೋ ಶಂಭೋ ಹರಸುತಲಿ ಮೈದೋರಿ ರಕ್ಷಿಸು ಎರಗಿ ಬೇಡುವೆ ನಿನ್ನ ಮೃತ್ಯುಂಜಯನೇ ಪರಶಿವನೇ ಪರಮೇಶ್ವರ ಕರುಣಾಸಾಗರ ಸಕ್ಕುಬಾಯಿಗೆ ಪುನರ್ಜನ್ಮ ಪ್ರಸಾದಿಸು ಸ್ವಾಮಿ. ಆಕೆ ಬದುಕಿ ಮನೆಗೆ ಹಿಂದಿರುಗಿ ಬಂದರೇನೆ ನನ್ನ ಸ್ವಾಮಿ ನನ್ನ ಬಳಿಗೆ ಬರುವರು. ರುಕ್ಮಿಣಿ, ಪರಮಪುರುಷನಾದ ಶ್ರೀಹರಿಗೆ ಸಾಧ್ಯವಾಗದ ಕಾರ್ಯ ಯಾವುದಿದೆ ಈ ಜಗತ್ತಿನಲ್ಲಿ? ಆ ಪಾಂಡುರಂಗಪ್ಪ ಎಂದು ಕರೆದರೆ ಸಕ್ಕುಬಾಯಿ ಎದ್ದು ಬರುವುದಿಲ್ಲವೇ? ನನ್ನವರು ನನ್ನನ್ನು ಪರೀಕ್ಷಿಸುತ್ತಿದ್ದಾರೆ, ಕೃಪೆ ಮಾಡು ಚಂದ್ರಮೌಳಿ. ರುಕ್ಮಿಣಿ, ಕೃಷ್ಣನ ಲೀಲಾ ವಿನೋದದಲ್ಲಿ ಇದು ಒಂದು ಲೀಲೆ, ನಿನ್ನ ಅಭೀಷ್ಟ ಪ್ರಾಪ್ತಿರಸ್ತು. ನಡೆಯಪ್ಪ, ನಿಮ್ಮೂರ್ಗ ಹೋಗೋಣ, ನಿಮ್ಮ ಮನೆಯವರು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಬಾಮ್ಮ ಬಾ. ಏನಾಯ್ತು ಈ ಚಿಕ್ಕ ವಯಸ್ಸಲ್ಲಿ ಬಹಳ ಒಟ್ಟಿ ಆಗೋಯ್ತಲ್ಲ ಬಾಯಿ, ಮುಂತ್ರಂತ ಸೊಸೆನ ಬದುಕಿರುವಾಗ್ಲೇ ಸಾಯಿಸ್ತೀರಾ? ಅಮ್ಮ ಸತ್ಯವಾಗ್ಲೂ ಸತ್ತೋದ್ಲಮ್ಮ. ನಿನ್ ಬುದ್ಧಿ ಪಾಂಡ್ರಾಗ ಬಂದಿದ್ದೀಲಿ, ಅವ್ನ ಪಾದ ಮೇಲೆ ಬಿದ್ದು ಪ್ರಾಣ ಬಿಟ್ಬಿಟ್ಟು ನಿಜವಾಗ್ಲೂ ಬೇಕಾದ್ರೆ ಮೈ ಮೇಲೆ ಹಾಕೊಂಡಿದ್ದು ಮದುವೆಗಳಿದೆ ನೋಡೋಣ.
ನಮ್ ಕೈಯಾರ ನಾವೇ ಸಂಸ್ಕಾರ ಮಾಡಬಂದು ಓ ಭಾವ. ಒಡವೆ ಏನೋ ಸಕ್ಕುದೆ, ಆದ್ರೆ ಇವ್ರು ಯಾಕೆ ಈ ತರ ಮಾತಾಡ್ತಾ ಇದಾರೆ? ಚೆನ್ನಾಗಿದ್ದೀರಾ? ಪಂಡ್ರಾಪುರಕ್ಕೆ ಹೋಗಿದ್ರಾ? ಪಾಂಡುರಂಗನ್ ನೋಡಿದ್ರಾ? ಏನ್ ಹಾಗ್ ಬಾಯ್ ಬಿಟ್ಕೊಂಡ್ ನೋಡ್ತಿದ್ದೀರಾ? ನನ್ ಸೊಸೆ ಸತ್ತೋದ್ ಅಂದ್ರಲ್ಲ, ನಿಮ್ಮಿಬ್ಬರಿಗೆ ಏನಾಗಿದೆ? ಅಮ್ಮ ಸಕ್ಕು ಬಾಯ್, ತಾಯಿ ನಮ್ ಕಣ್ಣು ನಾವೇ ನಮ್ಮದಾಗಿ, ಇದೇನು ವಿಚಿತ್ರವಪ್ಪ ಪಾಂಡುರಂಗ. ಸ್ವಾಮಿ ಪೂಜೆ ವೇಳೆ ಬೀರು ಹೋಗುತ್ತೆ, ಬನ್ನಿ ಕುತ್ಕೊಳ್ಳಿ, ಸಂಕಲ್ಪ ಮಾಡಬೇಕು. ನೀವು ಹೋಗ್ಬೇಡ್ವೆ, ಸರಿಯಾಗಿ ನೋಡಿ ಅವಳೆ ಯಾವ್ದೋ ಭೂತ ಇರ್ಬೇಕು. ಭೂತವಾದ್ರೆ ಇಬ್ರು ಆಗ್ತಾರೆ, ಕಾಲಿದೆಯಲ್ಲ. ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಏವಂಗಣ ವಿಶೇಷ ಕಾಯಾಂ ಸುಖಿಸೌ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂದರ್ಭ ಯಾವ ಚಿತ್ತೆ ಧ್ಯಾನ ವಾಹನಾದಿ ಸೋಡು ಸಮಾಚಾರ ಪೂಜಾ ಅಂತ ಕರೆಕ್ಟೇ. ಪಾಂಡುರಂಗ ಇದೇನ ಆಶ್ಚರ್ಯ, ಇನ್ನೊಬ್ಬರು ಸಕ್ಕು ಅನ್ನೊಬ್ರು ಸಕ್ಕು. ಇವರಿಬ್ರೆ ಅಲ್ಲ, ಮೂರನೇ ಸಕ್ಕು ಬಾಯಿನ ನಾವೇ ನಮ್ ಕೈಯಾರ ಬೆಂಕಿ ಸುಟ್ ಬಂದಿದ್ದೀವಿ. ಇದೇನು ವಿಚಿತ್ರ ಪಾಂಡುರಂಗ. ಯಾರಮ್ಮ ನೀನು? ನನ್ ಸೊಸೆ ಇದ್ದಾಗೆ ಇದೆಯಲ್ಲ. ಅಯ್ಯಯ್ಯೋ ನಾನೇ ಅತ್ತೆ, ನಿಮ್ ಸಕ್ಕು. ಹಾಗಾದ್ರೆ ಇವಳು? ಅವ್ರ್ಯಾರು ನನಗ್ ಗೊತ್ತಿಲ್ಲ. ನಾನು ಈ ಮನೆನ ಉದ್ಧಾರ ಮಾಡಕ್ ಬಂದಿರೋಳು. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಆ ಪಾಂಡುರಂಗನ ಆಣೆ, ನಾನೇ ನಿಮ್ ಸೊಸೆ. ರೂಪ ಆಕಾರದಲ್ಲಿ ಇಬ್ರು ಒಂದೇ ತರ ಇದ್ದಾರೆ. ಇವರಿಬ್ರಲ್ಲಿ ನಮ್ಮ ಶ್ರೀಪತಿ ಧರ್ಮಪತ್ನಿ ಯಾರು? ಅದನ್ನ ನಾನು ವಿಚಾರಿಸ್ತೀನಿ. ಏನಮ್ಮ ಇವ್ಳು ಯಾರು? ಇವಳೇ ನಿಜವಾದ ಸಕ್ಕುಬಾಯಿ. ಎಲ್ಲಿನ ಕರ್ಕೊಂಡ್ ಬಂದ್ರಿ? ಸ್ಮಶಾನದಿಂದ. ಸಕ್ಕು ಯಾಕಮ್ಮ ನಗ್ತಾ ಇದೀಯಾ? ಇನ್ನೇನ್ ಮಾಡ್ಲಿ ಅತ್ತೆ, ಮನುಷ್ಯರಾಗಿ ಹುಟ್ಟಿದ ಮೇಲೆ ಎಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು, ಸ್ಮಶಾನಕ್ಕೆ ಹೋಗಲೇಬೇಕು. ಅಲ್ಲಿಂದ ಕರ್ಕೊಂಡು ಬಂದೆ ಅಂದ ತಕ್ಷಣ ಈ ಜನಕ್ಕೆ ಅದೆಷ್ಟು ಭಯ. ಏನಮ್ಮ ನೀವು ಬಂದ ಕೆಲಸ ಮುಗೀತಾ? ಅರ್ಧ ಕೆಲಸ ಮುಗೀತು. ಅಮ್ಮ ಇವಳೇ ನಿಮ್ ಸೊಸೆ. ಇನ್ನು ಅನುಮಾನವೇ ಅತ್ತೆ, ರಾಶಿ ರಾಶಿ ಜೋಳ ಕೊಟ್ಟು ನೀವು ನನಗೆ ಬೀಸಿ ಹಿಟ್ಟು ಮಾಡು ಅಂತ ಹೇಳಿಲ್ವೆ? ರಂಗ ರಂಗ ಅಂತ ಹಂಬಲಿಸ್ತಾ ಪಂಡ್ರಾಪುರಕ್ಕೆ ಹೋಗ್ಬೇಕು, ಪಾಂಡುರಂಗನ ದರ್ಶನ ಮಾಡ್ಬೇಕು ಅಂದಿದ್ದಕ್ಕೆ ನೀವು ನನ್ನ ಕಂಬ ಕಟ್ಟಾಕ್ಲಿಲ್ವೆ? ಜ್ಞಾಪಿಸ್ಕೊಳ್ಳಿ ಅತ್ತೆ. ನನ್ನ ಸರಿಯಾಗಿ ಹೇಳ್ತಾ ಇದ್ದಾನಲ್ಲ. ಏನ್ ಸರಿ, ನಾನ್ ಕೇಳ್ತೀನಿ ಇರಿ ಅತ್ತೆ. ಏನಮ್ಮ ಕಂಬಕ್ ಕಟ್ಟಿದ್ ನೀನು ಪಂಡ್ರಾಪುರಕ್ಕೆ ಹೇಗ್ ಹೋದೆ? ಈಗ ಸತ್ಯ ಏನು ಅಂತ ಗೊತ್ತಾಗತ್ತೆ. ಏನ್ರಿ ನೀವು ಹೀಗಂತೀರಲ್ಲ, ನೀವೇ ತಾನೇ ನನಗ್ ಹಗ್ಗ ಬಿಚ್ಚಿ ಪಂಡ್ರಾಪುರಕ್ಕೆ ಕಳಿಸಿದ್ದು? ನಾನ ಸುಳ್ಳು, ಶುದ್ಧ ಸುಳ್ಳು. ನನ್ನ ಸಕ್ಕು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಇವಳು ಯಾರೋ ಬೇರೆ, ಇವಳು ಕಥದ ಆಚೆ ತಳ್ಳು. ಅಮ್ಮ ನೀವ್ ಯಾರೋ ನನಗ್ ಗೊತ್ತಿಲ್ಲ, ಯಾಕೆ ಇಲ್ಲಿ ಬಂದಿದ್ದೀರೋ ನನಗ ಅರ್ಥ ಆಗ್ತಾ ಇಲ್ಲ. ನಾನೇನ್ ಅಪರಾಧ ಮಾಡಿದ್ದೀನಿ? ನಾನೇನ್ ಅನ್ಯಾಯ ಮಾಡಿದ್ದೀನಿ? ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತಿದ್ದೀರಾ? ಮಾತಾಡಿ ತಾಯಿ ಮಾತಾಡಿ, ಯಾರ್ ನೀವು ಹೇಳಿ, ಯಾರ್ ನೀವು? ನಾನ್ ಯಾರು ಎನ್ನುವುದು ಇನ್ನೂ ನಿಮಗೆ ಅರ್ಥವಾಗಲಿಲ್ಲವೇ? ಒಮ್ಮೆ ನನ್ನನ್ನು ಸೃಷ್ಟಿಸಿ ನೋಡು. ರಂಗ ಸ್ವಾಮಿ, ಪ್ರಭು ಪಾಂಡುರಂಗ ಕಣ್ಣೆದುರಿಗೆ ಇದ್ದ ನಿನ್ನ ಕಾರದೆ ಊರೂರು ಅಲದನಲ್ಲ ಸ್ವಾಮಿ. ನಿನ್ನ ಪಾದ ಪೂಜೆ ಮಾಡಬೇಕಾಗಿದ್ದ ನಾನು ನಿನ್ನೆ ಪಾದ ಸೇವೆ ಮಾಡಿಸ್ಕೊಂಡೆ. ಅಲ್ಲದೆ ನಿನ್ನ ಅಯ್ಯೋ ಸ್ವಾಮಿ ಕೃಷ್ಣ, ನಿನಗೆಂಥ ಕರ್ಣಿಯಪ್ಪ ನನ್ನಂತ ಪಾಪಿ ಜೊತೆಲಿದ್ದು ನನ್ನನ್ನು ಉದ್ಧಾರ ಮಾಡಿದೆ ಸ್ವಾಮಿ. ಪಾಂಡುರಂಗ ನೀನು ಅಂತ ತಿಳಿದೆ, ನಿನಗೆ ಮಾಟ ಮಂತ್ರ ಮಾಡಿಸ್ಬಿಟ್ನಲ್ಲಪ್ಪ. ಮಹಾಪಾಪಿ, ನಿಮ್ ಬುದ್ಧಿಗೆ ತಕ್ಕ ಮಾಡಿದ್ದೀರಿ. ಪಾಂಡುರಂಗ ನಿಮ್ಮನ್ನು ಕ್ಷಮಿಸಿದಾನಲ್ಲ ವಾಸುದೇವ,
ಹೋಗ್ಬೇಕಾದ್ರೆ ನನ್ನ ಒಬ್ಬನಿಗಾರು ಒಂದು ಮಾತು ಹೇಳುವಾರ್ದೇನಪ್ಪ. ಕೃಷ್ಣ, ದೇವಕಿ ಕಂದ, ಕರುಣಾಸಾಗರ, ನನಗೆ ಯಾಕಪ್ಪ ಪುನರ್ಜನ್ಮ ಕೊಟ್ಟೆ? ನನ್ನ ಯಾಕೆ ಸಂಸಾರ ಸಾಗರದಲ್ಲಿ ಮತ್ತೆ ತಳ್ಳದೆ? ಬೇಡ ತಂದೆ, ಬೇಡ, ನನ್ನ ನಿನ್ನ ಹತ್ರ ಕರೆದ್ಕೋ, ನನ್ನ ನಿನ್ನ ಹತ್ರ ಕರೆದ್ಕೋ. ಬಾಯಿ ಏಳು ಪ್ರಭು. ಸಕ್ಕುಬಾಯಿ, ನಿನ್ನನ್ನು ಪಂಢರಾಪುರಕ್ಕೆ ಕಳಿಸಿದವನು ನಾನೇ. ನನಗಾಗಿ ನೀನು ಪಂಢರಾಪುರಕ್ಕೆ ಹೋದೆ, ನಿನಗಾಗಿ ನಾನು ಈ ಮನೆಗೆ ಬಂದೆ. ಭಗವಂತನ ಪ್ರೇಮ ನಿನ್ನನ್ನು ಅಲ್ಲಿಗೆ ಸೆಳೆಯಿತು, ಭಕ್ತಿಯ ಶಕ್ತಿ ನನ್ನನ್ನು ಇಲ್ಲಿಗೆ ಸೆಳೆಯಿತು. ಈಗ ಈ ಸಂಸಾರ ಆನಂದ ಸಾಗರವಾಯಿತು. ನಿನ್ನ ಕರ್ತವ್ಯವಿನ್ನೂ ಮುಗಿದಿಲ್ಲ. ನಿನ್ನಿಂದ ಭಕ್ತಿಯ ಪಂಥ ಬೆಳೆಯಲಿ, ಭಕ್ತಿಯ ಮಹಿಮೆ ತಿಳಿಯಲಿ, ಸಂಸಾರದಲ್ಲಿದ್ದು ಮುಕ್ತಿಯ ಪಡೆಯಲು ಸಾಧ್ಯವೆಂಬ ಸತ್ಯ ನಿನ್ನಿಂದ ಜಗತ್ತಿಗೇ ತಿಳಿಯಲಿ.